ಸಿದ್ಧಾಂತ. ಪೂರ್ವಕ್ಕೆ ಧಾರಾಕಾಶ ಅಂದ್ರೆ ಭೂತಾಕಾಶವನ್ನೇ ತಗೋಬೇಕು. ಯಾಕೆ ಅಂದ್ರೆ ಇವು ದೇಹದೊಳಗೆ ಇದಾಗಿ ಭೇದ ಇಟ್ಕೊಂಡು ಹೇಳ್ತಾ ಇರೋದ್ರಿಂದಲೂ, ಇದರೊಳಗೆ ಈ ಆಕಾಶ ಎಷ್ಟೋ ಈ ಆಕಾಶ ಎಷ್ಟೋ ಉಪಮಾನಪನೆ ಮಾಡ್ತಾ ಇರೋದ್ರಿಂದಲೂ ಭೂತಾಕಾಶವನ್ನೇ ಹೇಳ್ತಾ ಇದೆ ಅಂತ ಪೂರ್ವಕ್ಕೆ ರೂಢಿ ಅದನ್ನೇ ಇರೋದು. ರೂಢಿ ಯಾವುದ್ರಿಂದ ಅದನ್ನು ತಗೋಬೇಕು ಅಂತ. ಅಕಸ್ಮಾತ್ ನಿಮಗೆ ಇಷ್ಟ ಇಲ್ಲ, ಭೂತಾಕಾಶ ಹೇಳದ ಹೊಂದೋದಿಲ್ಲ ನಿಮ್ಮ ಆಯ್ಯನಂದ್ರೆ ಜೀವನ್ ತಗೊಳ್ಳಿ. ಆತ್ಮಶಬ್ದ ಇರೋದ್ರಿಂದ ಭೂತಾಕಾಶಕ್ಕೆ ಹೊಂದಲ್ಲ ಅಂತ ಹೋದಾದ್ರೆ, ನೀ ಆತ್ಮಶಬ್ದ ಬಂದಿರುವ ಜೀವ ಭೂತಾಕಾಶ ತಪ್ಪಿಸೋದಾದ್ರೆ ಜೀವನ್ ತಗೋಬಹುದಲ್ಲ ಅಂತ. ಅದು ಆಗಲ್ಲ ಅಂತ. ಯದ್ಯಪಿ ಆತ್ಮಶಬ್ದೋ ಜೀವೇ ಸಂಭವತಿ, ಇತರೇಭ್ಯ ಕಾರಣೇಭ್ಯ ನಿವರ್ತಿತಾಭವತಿ. ಏನೋ ನಿಜ, ಏನೋ ಆತ್ಮಶಬ್ದ ಇರೋದ್ರಿಂದ ಜೀವನದಲ್ಲಿ ಆತ್ಮಶಬ್ದ ಹೊಂದುತ್ತಿದೆ, ಆದ್ದರಿಂದ ಜೀವನ ಹೇಳ್ತಾ ಇದೀವ ಸಂದೇಹ ಉಂಟಾಗುವುದಾದ್ರೂ ಇನ್ನು ಬೇರೆ ಕೆಲವು ಕಾಲಪ್ಪ ಅಪಹರ ಪಾಪ ಜಾಯಾಂಧ್ಯಕ್ಷ ಜಾಯಾನೇಭ್ಯೋಭ್ಯ ಈ ಗುಣಗಳಿಂದ ಈ ಕಾರಣಗಳಿಂದ ಜೀವನ ಸಂದೇಹವನ್ನು ಕೂಡ ತೆಗೆದುಹಾಕಿದಂತಾಗತ್ತೆ. ಜೀವನವನ್ನು ಸಂದೇಹ ಮಾಡ ಬರೋದಿಲ್ಲ. ಈ ಆತ್ಮಶಬ್ದದಿಂದ ಜೀವ ಅಂತೀನಿ ಅಂತಂದ್ರೆ ಬ್ರಹ್ಮಶಬ್ದವಿದೆ, ಜವಾಬ್ದಾರಿಗಳಿಂದ ದೊಡ್ಡವನು ಅದೆಲ್ಲ ಒಳಗಿಟ್ಕೊಂಡವನು, ಅಪಜಪಾಪತ್ವಾದಿ ಗುಣ ಹೇಳಿದೆ, ಇದೆಲ್ಲ ಜೀವನ ಹೊಂದುತ್ತೆ. ಆದ್ದರಿಂದ ಇಲ್ಲಿ ಜೀವನಕ್ಕೆ ಕೂಡ ಸಂದೇಹ ಸಂದೇಹ ಮಾಡಬಾರದು. ಇಲ್ಲಿ ಪರಮಾತ್ಮನೇ ಧಾರಾಧಾರ ಶಬ್ದ ಹೇಳ್ತಾ ಇದ್ದಾನೆ ಅಂತ. ಯಾಕೆ ಜೀವನಿಗೆ ಹೊಂದಲ್ಲ ಅನ್ಬರಿತಾರೆ. ನಿಹಿ ಉಪಾಧಿ ಪರಿಚ್ಛಿನ್ನಸ್ಯ ಪುಂಡರೀಕವೇಷ್ಟನ ಕಮಲ, ಅದರ ವೇಷ್ಟರ ಸುತ್ತೋಲೆ, ಅದರ ಕೃತ ಅದರಿಂದ ಆಗುತ್ತೆ, ಅದರಿಂದ ಉಂಟಾಗಿದೆ ಪರಿಚ್ಛಿನ್ನಸ. ಹಾಗಾಗಿ ಉಪಾಧಿ ಅಷ್ಟಕ್ಕೆ ಪರಿಚ್ಛಿನ್ನ, ಆಯಾ ಉಪಾಧಿ ಯಾವುದೋ ಜೀವನಿಗೆ ಕರ್ಮನಿಮಿತ್ತವಾಗಿ ಯಾವ್ಯಾವ ಶರೀರ ಬಂದಿದೆ ಅದೆಷ್ಟೇ ಉಪಾಧಿ. ಇರುವೆಗೆ ಇರೇ ಇರುವೆ ಉಪಾಧಿ, ಹೇಳಿಗೆ ಹೇನು, ಯಾವ ಸೊಳ್ಳೆ ಸೊಳ್ಳೆ ಇದ್ದು ಹಾವು ಹಾಲದು ಹಂದಿಗೆ ಹಂದಿದ್ದು ಹಂದು ಬದು ಆನೆ ಆನೆ, ಯಾವ್ಯಾವ ಪ್ರಾಣಿ ಏನೇ ಕ್ರಮ ಮಾಡಿ ಯಾವ ಉಪಾಧಿಯನ್ನ ದೇಹಕ್ಕೆ ಬುದ್ಧಿಯನ್ನ ತೆಗೆದುಕೊಂಡಿದ್ಯೋ, ದೇಹದೇವನ ಬುದ್ಧಿಯ ಉಪಾಧಿ ಆತ್ಮ ತೋರಿಕೊಳ್ಳುವ ಜಾಗ ಅದನ್ನು ತೆಗೆದುಕೊಂಡಿದ್ಯೋ ಅಷ್ಟಕ್ಕೆ ಅವನು ಪರಿಚ್ಛಿನ್ನ ಆಗಿರ್ತಾನೆ. ಆ ಉಪಾಧಿ ಪರಿಚ್ಛಿನ್ನನಾಗಿ ಬೀಳದ ತುದಿಯಷ್ಟಿದ್ದಾನೆ ಅಂತ ಹೇಳಿ ಅಳೆಯಲ್ಪಟ್ಟವಲ್ಲ. ಆರಾಗ್ರೇಣ ಉಪಮಿತ, ಆರಾಗ್ರೂ ಉಪಮಿತ, ಆರಾಗ್ರೂ ನಾಮ ದಬ್ಬಳತಿನ, ಅದೇ ಉಪಮಿತ ನಾಮ ಅದನ್ನ ಅಳೆಯಲ್ಪಟ್ಟವನು. ಅಷ್ಟವನಾದ ಜೀವನಿಗೆ ಒಂದು ಹೃದಯ ಅನ್ನುವಂತ ಒಂದು ಜಾಗ ಇದೆಯಲ್ಲ ಹಾರ್ಟ್, ಅದರ ಒಂದು ಪರಿವೇಷ್ಟನ ಇದೆಯಲ್ಲ ಅದರ ಸುತ್ತ ಪರಿಧಿ ಪರಿವೇಷ್ಟದ ಸುತ್ತೋಲೆ ಇದೆಯಲ್ಲ, ಅದರಿಂದ ಆಗಿರ್ತಕ್ಕಂತಹ ಒಂದು ಧಾರತ್ವ ಇದೆಯಲ್ಲ ಅಲ್ಪತ್ವ, ಅದನ್ನ ಏನ್ ಮಾಡ್ತಾ ಹಾಕಕ್ಕಾಗೋದ ಜೀವನಿಗೆ. ಜೀವ ಅಷ್ಟೇ ದೊಡ್ಡ ಸರ್ವಾತ್ಮನಾಗೋದು ಪರಮಾತ್ಮನ ಆಗ್ತಾನೆ ಹೊರತು ಅವನು ಪರಮಾತ್ಮನ ಆಗುತ್ತಲ್ಲ ಆ ರೂಪದಿಂದ. ಪರಮಾತ್ಮದ ಅವನು ಬೇರೆ ಅಲ್ಲ ಅನ್ನೋ ವಿಚಾರ ಬೇರೆ. ಜೀವತ್ವ ಅಂದ್ಕೊಂಡು ಉಪಾಧಿ ಪರಿಚ್ಛಿನ್ನತ್ವ ಅಭಿಮಾನ ಇಟ್ಕೊಂಡ್ರೆ ಅವನು ಅಷ್ಟೇ. ಈ ಜೀವನಿಗೆ ಈ ಜೀವ ದೇಹದ ವ್ಯಾಪಾರ ನಡೆಸೋಕ್ಕಾಗಲ್ಲ. ಅಲ್ಲಿ ಎಕೈತ ಅಕೈತ ಆಗಲ್ಲ ಕನ್ನಡ ಆಕೈತ್ಬೋದು ಆಕಾರ ನಡೆಸ್ಬೋದು. ಈ ಜೀವನ ಇನ್ನೊಂದು ದೇಹ ಕೈ ಎತ್ತೋದು ನಡೆಸೋದು ಮಾಡಲು ಅದನ್ನು ಮಾಡೋಕ್ಕಾಗಲ್ಲ. ಅಷ್ಟಷ್ಟಕ್ಕೆ ಪರಿಚ್ಛಿನ್ನ ಅದು ಅನ್ನೋದು. ಇನ್ನು ಈ ರೀತಿ ಅಂದ್ಬಿಡ್ಬೋದು ಸ್ವಾಮಿ, ನೀವು ಇವಾಗ ಜೀವ ಉಪಾಧಿ ಪರಿಚ್ಛಿನ್ನಾಗಿ ಆರಾಗ್ರೂಪನಾಗಿದ್ದು ಕೂಡ ಮುಂದೆ ಬ್ರಹ್ಮನ ಆಗ್ತಾ ಇರಲ್ಲ ಆಕೊಂಡು ಹೇಳ್ತಾ ಇದೆ ಅಂತ ಯಾಕೆ ಮಾಡಬಹುದು ಅನ್ನೋದಾದ್ರೆ ಅದಕ್ಕೆ ಉತ್ತರ ಏನು, ಬ್ರಹ್ಮಭೇದ ವಿವಕ್ಷೆಯ ಜೀವಸ್ಯ ಸರ್ವಗತತ್ವಾದಿ ವಿವಕ್ಷೇತ ಯದಾತ್ಮದಯ ಜೀವಸ್ಯ ಸರ್ವಗತತ್ವಾದಿ ವಿವಕ್ಷೇತ ಸಜೀವ ಬ್ರಹ್ಮಣ ಸಾಕ್ಷಾತ್ ಸರ್ವಗತತ್ವಾದಿ ವಿವಕ್ಷೇತಾಂ ಇತಿ ಉಕ್ತಂ. ಸ್ವಾಮಿ ಬ್ರಹ್ಮ ಆಗ್ತಾರೆ ಶಿವ ಇಷ್ಟ ಆಗಿದ್ರೆ ಏನು ಇವಾಗ ಉಪಾಧಿ ಪರಿಚ್ಛಿನ್ನನಾಗಿ ಆರಾಗ್ರೋಪದನಾಗಿ ಬುದ್ಧಾದಿಗಳಿಂದ ಅಭಿಮಾನ ಪಟ್ಕೊಂಡು ಅವನು ತೋರಿದ್ರೇನೋ ಅವನು ಶಬದಮಾದಿಗಳಿಂದ ಸಂಪನ್ನನಾಗಿ ಶಾಸ್ತ್ರಾಚಾರ್ಯೋಪದೇಶವನ್ನು ಹೊಂದಿ ಅಭಿಮಾನ ಬಿಟ್ಕೊಂಡು ಸರ್ವಾತ್ಮ ಪರಮಾತ್ಮನ ಅನನ್ಯತೆ ಪಡ್ಕೊಳ್ತಾರೆ. ಹಾಗಾಗಿ ಮುಂದೆ ಬ್ರಹ್ಮನೊಡನೆ ಅಭೇದ
ಅಭಿಯಾನ ಅಭಿನ್ನತೆ ಬೇರೆ ಆಗದೆ ಇರೋದು ಅನ್ನೋದು ಆ ವಿವಕ್ಷೆ ಇಟ್ಕೊಂಡು ಜೀವನಿಗೆ ಶರೀರದತ್ವ ಅದನ್ನ ಇಲ್ಲಿ ವಿವಕ್ಷೆ ಮಾಡ್ಕೊಳ್ತೀವಿ ಅಂತ ಹೇಳ್ತೀರಿ ನೀವು, ಅದೇನು ತಪ್ಪು? ಇವಾಗ ಜೀವನ ಇರ್ಬೋದು, ಯಾವ ಬ್ರಹ್ಮರೂಪ ಅವನಿಗೆ ತತ್ವಜ್ಞಾನ ಉಂಟಾಗುತ್ತೆ ಅಂದ್ರೆ ಗೊತ್ತಾಗುತ್ತೆ, ಇಲ್ಲ ಉಂಟಾಗೋದಲ್ಲ ಗೊತ್ತಾಗುತ್ತೆ. ಆ ಒಂದು ಅದನ್ನ ಹೇಳಬೇಕು ಅನ್ನೋ ಅಭಿಪ್ರಾಯದಿಂದ ಶರೀರದತ್ವ ಅದನ್ನ ಇಲ್ಲಿ ಹೇಳ್ಕೊಳ್ತಾ ಇದೆ ಅನ್ನೋದಾದ್ರೆ ಅಲ್ಲಯ್ಯ ಯಾವ ರೂಪದಿಂದ ಜೀವನಿಗೆ ಸರ್ವತತ್ವ ಬರುತ್ತೆ ಅಂತಿದ್ಯೋ ಅದನ್ನೇ ನೇರ ಹೇಳ್ತಾ ಇದೆ ಅಂತ ಹೇಳೋ, ಇದನ್ನ ಯಾಕೆ ಹೇಳ್ತಾ ಇದೆ ಅಂತ ಹೇಳ್ತೀಯ? ಯಾವ ಬ್ರಹ್ಮರೂಪವನ್ನು ಪಡೆಯೋದ್ರಿಂದ ಜೀವನಿಗೆ ಸರ್ವತತ್ವ ಬರುತ್ತೆ ಅನ್ನೋ ಅಭಿಪ್ರಾಯದಿಂದ ಹೇಳ್ತಾ ಇದೆ ಅಂತಿಲ್ಲ, ಆ ಅಭಿಪ್ರಾಯದಿಂದ ಹೇಳ್ತಾ ಇದೆ ಅನ್ಬೇಡ, ಆ ರೂಪವನ್ನೇ ನೇರ ಹೇಳ್ತಾ ಇದೆ ಅಂತ ಅರ್ಥ ಮಾಡೋ. ತದಾತ್ಮದೇನು ಯದಾತ್ಮದಿಯ ಸರ್ವತತ್ವಾದಿ ಯಾವ ಸ್ವರೂಪದಿಂದ ಸರ್ವತತ್ವಾದಿಗಳನ್ನ ನೀವು ವೀಕ್ಷೆ ಮಾಡ್ಕೊಂಡು ಇರ್ತೀರೋ ಆ ಬ್ರಹ್ಮಕ್ಕೆ ನೇರಾಗಿ ಸರ್ವತತ್ವಾದಿಗಳನ್ನು ನಿರ್ವೀಕ್ಷೆ ಮಾಡ್ಕೊಳ್ಳಿ ಸ್ವಾಮಿ. ಯಾಕೆ ಮುಂದೆ ಆಗೋದು ಇಟ್ಕೊಂಡು ಯಾಕೆ ಹೇಳ್ಬೇಕು? ಹಾಗಾಗಿ ಒಂದು ಇಟ್ಕೊಂಡೇ ಹೇಳಿ, ಅವಾಗ ಸಾಕ್ಷಾತ್ ಬ್ರಹ್ಮನ ಹೇಳ್ತಾ ಇದೆ ಅಂತಾಗತ್ತೆ. ನಾಳೆ ಯಾವತ್ತೋ 4 ವರ್ಷಕ್ಕೋ 10 ವರ್ಷಕ್ಕೋ 20 ವರ್ಷಕ್ಕೋ ಸಾಧನೆ ಮಾಡ್ತಾ 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 ಶಬ್ದವಾಯು ಸಂಪನ್ನಾಗಿ ಅಮಾನಿತ್ವಾದಿ ಗುಣಗಳೋಪೇತನಾಗಿ ಶಾಸ್ತ್ರವಾಕ್ಯವನ್ನು ಗುರುವಾಕ್ಯವನ್ನು ಅನುಭವ ಹೊಂದಿಸಿಕೊಂಡು ತನ್ನ ಪರಿಚಿನ್ನ ಅಭಿಮಾನ ಪಡ್ಕೊಂಡು ಸಮ್ಯಕ್ ಜ್ಞಾನ ಪಡ್ಕೊಂಡು ಬ್ರಹ್ಮನಾಗ್ತಾನೆ, ಆವಾಗ ಸರ್ವತತ್ವ ಬರುತ್ತೆ ಅಂದ್ರೆ ಆ ಸರ್ವತತ್ವ ಇಲ್ಲಿ ನೇರ ಹೇಳ್ತಾ ಇದ್ದಂತೆ ಯಾಕೆ ಮಾಡ್ಕೋಬಾರ್ದ? ಅದು ಆದ್ಮೇಲೆ ಬರುವಂತ ಇವಾಗ ಹೇಳ್ತಾ ಇದ್ದಂತೆ ಯಾಕೆ ಬಂದಪ್ಪ? ಸಾಕ್ಷಾತ್ತಾಗಿ ಇರ್ತಕ್ಕಂಥ ಬ್ರಹ್ಮದ ಸರ್ವತತ್ವಾದಿಗಳನ್ನ ಇಲ್ಲಿ ವಿವೇಕ್ಷೆ ಮಾಡ್ಕೊಳ್ಳಿ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀವಿ ಅಂತ ಹೇಳಿ ಮಾಡ್ಕೊಳ್ಳಿ. ಇದಪ್ಯುಕ್ತಂ ಇನ್ನೊಂದು ಹೇಳಿದ್ದ ಅವನು, ಇದಪ್ಯುಕ್ತಂ ಬ್ರಹ್ಮಪುರಮಿತಿ ಜೀವೇನ ಪುರಸ್ಯ ಉಪಲಕ್ಷಿತತ್ವಾತ್ ರಾಜ್ಞೈವ ಜೀವಸೇವೇನ ಪುರಸ್ವಾಮಿನಃ ಏಕದೇಹ ವರ್ತಿತ್ವಮಸ್ತು ಇತಿ. ಇದಕ್ಕೆ ಒಂದು ಕೊಡು, ಏನಂದಿದ್ದ ಅವನು ರಾಮೇ ಬ್ರಹ್ಮಪುರ ಬ್ರಹ್ಮಪುರ ಅಂತ ಹೇಳಿ ಜೀವೇನ ಪುರಸ್ಯ ಉಪಲಕ್ಷಿತತ್ವಾತ್ ಬ್ರಹ್ಮಪುರಾಣ ಶಬ್ದದಿಂದ ಜೀವನಿಂದಲೇ ಆ ಪಟ್ಟಣ ಇದು ಮಾಡ್ತಿದೆ, ಪಾಯಿಂಟ್ ಔಟ್ ಮಾಡ್ತಿದೆ, ಇಂಡಿಕೇಟ್ ಮಾಡಿದೆ, ಗುರುತಿಸ್ತಾ ಇದೆ. ಜೀವನ ಇಟ್ಕೊಂಡು ಜೀವನು ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾನೆ ಅನ್ನೋದನ್ನ ಇಟ್ಕೊಂಡು ಜೀವನನ್ನೇ ಬ್ರಹ್ಮಪುರ ಅಂತ ಹೇಳಿ ಹೇಳ್ತಾ ಇದೆಯೇ ಹೊರತು ಪರಮಾತ್ಮನೇನು ಹೇಳ್ತಾ ಇಲ್ಲ ಅಂತ. ಬ್ರಹ್ಮಪುರಂ ಅಂತ ಹೇಳಿ ಜೀವನೊಡನೆ ಪುರವು ಅಂದ್ರೆ ಶರೀರಮ್ಮ ಪಟ್ಟಣವು ಗುರುತಿಸಲ್ಪಟ್ಟಿದೆಯಾದ್ದರಿಂದ ಹೇಗೆ ರಾಜನಿಂದ ಪುರವು ಗುರುತಿಸಲ್ಪಡುತ್ತದೆಯೋ ಪಟ್ಟಣವು, ಅದೇ ರೀತಿ ಜೀವನದಿಂದ ಗುರುತಿಸಲ್ಪಡ್ತಾ ಇರೋದ್ರಿಂದ ಪುರಸ್ವಾಮಿಯಾದ ಜೀವನದೇ ಅದು ಪುರ ಏಕದೇಶ ವರ್ತಿತ್ತ. ಈ ಶರೀರವ ಪುರದಲ್ಲಿ ಪಟ್ಟಣದ ಒಂದು ಏಕದೇಶದಲ್ಲಿ ಒಂದು ಭಾಗದಲ್ಲಿ ಇರತಕ್ಕದ್ದು ಒಂದು ಜೀವನಿಗೆ ಆಗಲಿದೆ ಸ್ವಾಮಿ, ಬ್ರಹ್ಮನಿಗೆ ಯಾಕೆ ಒಂದು ಏಕದೇಶದಲ್ಲಿ ಇರೋದು ಅಂತ ಬರಬೇಕೋ, ಅವ್ನು ಯಾಕೆ ದೇಹಸ್ವಾಮಿತ್ವ ಬರಬೇಕೋ? ದೇಹಸ್ವಾಮಿತ್ವವು ಬ್ರಹ್ಮನಿಗೆ ಹೊಂದಲ್ಲ, ಏಕದೇಶ ವರ್ತಿತ್ವವೂ ಹೊಂದೋದಿಲ್ಲ. ಹಾಗಾಗಿ ರಾಜನು ಹೇಗೆ ಪಟ್ಟಣದ ಒಂದು ಏಕದೇಶದ ಅರಮನೆಯಲ್ಲಿ ಒಳಗಿರ್ತಾನೋ ಇದೇ ರೀತಿ ಜೀವನೆಂಬ ರಾಜನು ಬ್ರಹ್ಮನು ಈ ಶರೀರವ ಪಟ್ಟಣದ ಏಕದೇಶವಾದ ಹೃದಯದೊಳಗೆ ಒಂದು ಏಕದೇಶವಿದ್ದಾನೆ. ಹಾಗಾಗಿ ಅವಂದೇ ಬ್ರಹ್ಮಪುರ ಬ್ರಹ್ಮಪುರ ಅಂತ ಕರಿತಾ ಇರೋದು, ಪರಮಾತ್ಮ ಪುರ ಅಲ್ಲ ಅಂತ ಈ ರೀತಿ ಹೇಳಿದ್ದ. ಅದಕ್ಕೂ ತಕ್ಕೊಡ್ತೀನಿ, ಅದಕ್ಕೂ ತಕ್ಕೊಟ್ಟು ಅತ್ತ ಭ್ರೂಮ ಅಂದರು. ಏಕದೇಶ ವರ್ತಿತ್ವ ಪುರಸ್ವಾಮಿನ ಜೀವಸೀವ ಅಷ್ಟು ಅಂತ, ಪುರದ ಏಕದೇಶದಲ್ಲಿ ಇದ್ದುಕೊಂಡಿರೋದು ಅನ್ನೋದು ಏನಿದೆ ಅದು ಪುರಸ್ವಾಮಿಯಾದ ಜೀವನಿಗೆ ಆಗಲಿ ಅಂತ ಏನು ಹೇಳಿದ್ದ ಅದಕ್ಕೆ ಹೇಳ್ತೀವಿ ಕೇಳಿ. ಪರಸೀವ ಇದಂ ಬ್ರಹ್ಮಣ ಪುರಂ ಸತ್, ಶರೀರಂ ಬ್ರಹ್ಮಪುರಂ ಇತ್ಯುಚ್ಯತೆ. ಇದಂ ಶರೀರಂ ಪರಸೀವ ಬ್ರಹ್ಮಣ ಸತ್, ಇದಂ ಶರೀರಂ ಪುರಂ, ಈ ಶರೀರವೆಂಬ ಪಟ್ಟಣವು ಪರಬ್ರಹ್ಮದ್ದೇ ಆಗಿದ್ದು ಪರಸೀವ ಬ್ರಹ್ಮಣ ಸತ್, ಪರಬ್ರಹ್ಮದ್ದೇ ಕಾಪ ಇದು ಶರೀರವೆಂಬ ಪಟ್ಟಣ ಅದನ್ನ ಬ್ರಹ್ಮಪುರ ಅಂತ ಕರೀತಾ ಇದೆಯೇ ಹೊರತು ಜೀವನ ಪುರ ಬ್ರಹ್ಮಪುರ ಅಂತ ಕರೆಯೋ ಪುರ ಅಲ್ಲ. ಯಾರು ಬ್ರಹ್ಮರೋ ಅವ್ರ ಪುರ, ಜೀವ ಬ್ರಹ್ಮನೇ ಅಲ್ಲ ಉಪಾಧಿ ಪರಿಚ್ಛಿನ್ನ ಆದವನು ಅವನ ಪುರ ಹೇಗೆ ಬ್ರಹ್ಮಪುರ ಆಗತ್ತೆ? ಅವ್ನು ಜೀವಪುರ ಆಗತ್ತೆ, ಸಂಸಾರಿ ಪುರ ಆಗತ್ತೆ. ಸಂಸಾರಿ ಪಟ್ಟಣ ಜೀವನ ಪಟ್ಟಣ ಆಗತ್ತೆ ಹೊರತು ಬ್ರಹ್ಮನ ಪಟ್ಟಣ ಅಂತ ಅನ್ಬೇಕಾದ್ರೆ ಅದು ಬ್ರಹ್ಮನೇ ಅಲ್ಲಿರ್ಬೇಕು. ಅವನೇ ಅದಕ್ಕೆ ಸ್ವಾಮಿಯಾಗಿ ಅವನೇ ಅದನ್ನು ನಡೆಸುವನಾಗಿದ್ದು ಅವನೇ ಅದಕ್ಕೆ ತಿರುಳಾಗಿದ್ದರೆ ಅವನು ಬ್ರಹ್ಮಪುರ ಹೊಂದತ್ತೆ. ಏನೇನು ಕನೆಕ್ಷನ್ ಇದೇನೆ ಅವರಕ್ಕೆ ಶರೀರಕ್ಕೂ ಬ್ರಹ್ಮಕ್ಕೂ, ಆ ಶರೀರ ಬ್ರಹ್ಮಪುರ ಕರೆ ಬರೋದಪ್ಪ. ಯಾವುದೋ ಒಂದು ಲಕ್ಷ್ಯಾರ್ಥವೋ
ಗೌಣಾರ್ಥವಾ ಯಾವಾಗ ಇಟ್ಕೊಂಡ್ಬಿಟ್ಟು ಶರೀರನ ಬ್ರಹ್ಮಪುರ ಅಂತ ಹೇಳಬೇಕೆ ಹೊರತು ಏನೇನೂ ಕರೆಕ್ಷನ್ ಇಲ್ಲ, ಸಂಬಂಧ ಇಲ್ಲ ಜೀವನಿಗೂ ಆ ಪರಮಾತ್ಮರಿಗೂ ಶರೀರಕ್ಕೂ ಅಂದ್ರೆ ಆ ಶರೀರ ಬ್ರಹ್ಮಪುರ ಅಂತ ಕರೆ ಬರಲ್ಲ. ಇನ್ನೇ ಬರಿತಾ ಇದ್ದಾರೆ ಪರಸೀವ ಇದಂ, ಇನ್ನೇ ಪರಸೀವ ಬ್ರಹ್ಮಣ ಅಂತ, ಪರಸೀವ ಬ್ರಹ್ಮಣ ಇದಂ ಪುರಂದರೆ ಪರಬ್ರಹ್ಮದ್ದೇ ಈ ಪುರವಾಗಿದ್ದು ಯಾವುದೋ ಈ ಶರೀರ ಎಂಬುದು ಅದನ್ನು ಬ್ರಹ್ಮಪುರ ಅಂತ ಹೇಳ್ತಾ ಇದೆ ಅಂತ ಅರ್ಥ ಮಾಡಬೇಕು. ಯಾಕೆ ಅಂದ್ರೆ ಬ್ರಹ್ಮ ಶಬ್ದ ತಸ್ಮಿನ್ ಮುಖ್ಯತ್ವ ಹೇತು ಕಾರಣ. ಯಾಕೆ ಶರೀರ ಪರಬ್ರಹ್ಮದ ಪುರ ಅಂತ ಹೇಳ್ಬೇಕು, ಶರೀರವನ್ನ ಜೀವನ ಪುರ ಅಂತ ಹೇಳಬಾರದು ಅಂತ ಕೇಳಿದ್ರೆ ಬ್ರಹ್ಮ ಶಬ್ದವು ಆ ಪರಮಾತ್ಮದ ಮುಖ್ಯವಾಗಿದೆ. ಬ್ರಹ್ಮ ಶಬ್ದಕ್ಕೆ ಮುಖ್ಯ ಅರ್ಥ ಜೀವಾರ್ಥ ಬರೋಲ್ಲ. ಗೌಣದಿನ ಜೀವನ ಬ್ರಹ್ಮ ಅಂತ ಹೊಗಳ ಕೇಳಬಹುದು, ಪ್ರಶಂಸಾರ್ಥವಾಗಿಯೋ ಗೌಣವಾಗಿಯೋ. ವಾಚ್ಯಾರ್ಥವಾಗಿ ಬ್ರಹ್ಮ ಶಬ್ದಕ್ಕೆ ಪರಮಾತ್ಮನೇ ಮುಖ್ಯಾರ್ಥವಾದ್ದರಿಂದ ಅವಂದೇ ಪೂರ್ವವಾಗಿರೋದ್ರಿಂದ ಬ್ರಹ್ಮಪುರ ಅಂತ ಕರೀತಾ ಇದೆ ಅಂತ ಅರ್ಥ ಮಾಡ್ಬೇಕು ಹೊರತು ಜೀವನ ಪೂರ್ವವನ್ನು ಬ್ರಹ್ಮಪುರ ಅಂತ ಹೊಗಳ ಕೇಳ್ತಾ ಇದೆ ಅಂತಲೋ ಗೌಣವಾಗಿ ಹೇಳ್ತಾ ಇದೆ ಅಂತಲೋ ಏನೇನೋ ಅರ್ಥ ಮಾಡೋದು ಅದು ಸುತ್ತರ್ಥ ಆಗುತ್ತೆ. ಸುತ್ತರ್ಥ ಯಾವಾಗಲೂ ದುರ್ಬಲ, ನೇರವಾದ ಅರ್ಥ ಮುಖ್ಯ ಅರ್ಥ ಪ್ರಬಲ. ಹಾಗಾಗಿ ಬ್ರಹ್ಮಶಬ್ದವು ಆ ಪರಬ್ರಹ್ಮದಲ್ಲಿ ಮುಖ್ಯವಾಗಿ ಮುಖ್ಯಾರ್ಥದಲ್ಲಿ ಅಂದ್ರೆ ರೂಢಾರ್ಥದಲ್ಲಿ ಬಳಸಿರೋದ್ರಿಂದ ಅವಂದೇ ಪರವಾದ್ರಿಂದ ಬ್ರಹ್ಮಪುರ ಅಂತ ಕರಿತಾ ಇದೆ. ಅವರಿಗೂ ಹೇರಿಗೂ ಸಂಬಂಧ ಏನು ನೀವು ಕೇಳಬಹುದು, ಜೀವನಿಗೂ ಹೇರಿಗೂ ಸ್ವಾಮಿ ಸಂಬಂಧ ಇದೆ, ಪರಬ್ರಹ್ಮಕ್ಕೂ ದೇಹಕ್ಕೂ ಏನು ಸಂಬಂಧ, ಅದ್ಯಾ ಬ್ರಹ್ಮಪುರ ಅಂತ ಕರಿಬೇಕೋ? ಅವ್ರಿಗೂ ಏನಾದರೂ ಒಂದು ಕರ್ಮದಿಂದ ತೆಗೆದುಕೊಂಡಿರೋದೋ ಅಥವಾ ಸ್ವಸ್ವಾಭಿಭಾವ ಸಂಬಂಧ ಇರೋದೋ ಅದು ಅವಯವಾವಿನ ಸಂಬಂಧ ಏನೋ ಇದ್ದ ತಾನೆ ಅವನು ಪುರ ಪುರ ಅಂತ ಹೇಳ್ಬೇಕು. ಶರೀರವನ್ನ ಬ್ರಹ್ಮಕ್ಕೂ ಶರೀರಕ್ಕೂ ಏನೇನು ಸಂಬಂಧವಿದೆ ಇದ್ದಾಗ ಬ್ರಹ್ಮಪುರ ಅಂತ ಹೆಂಗೆ ಕರೆದ್ಬಿಟ್ರಿ ಅಂತ ಹೇಳಿ ಅದಕ್ಕೆ ಉತ್ತರ ಕೊಡ್ತಾರೆ. ಏನು ತಸ್ಯಾಪಿ ಅಸ್ತಿ ಪುರೇಣ ಅನೇನ ಸಂಬಂಧ, ತಸ್ಯಾಪಿ ಕಸ್ಯಾಪಿ ಪರಸ್ಯಾಪಿ ಬ್ರಹ್ಮಣ, ಪರಬ್ರಹ್ಮಕ್ಕೂ ಕೂಡ ಈ ಪುರದೊಡನೆ ಸಂಬಂಧ ಉಂಟು ಇದೆ. ಏನು ಕನೆಕ್ಷನ್ ಇಲ್ಲ ಅಂತೇನಿಲ್ಲ. ಯದ್ಯಪಿ ಜೀವ ಕರ್ಮದಿಂದ ಸಂಪಾದನೆ ಮಾಡಿದಾನೆ, ಜೀವನೇ ನೇರ ಇದು ನಡೆಸ್ತಾ ಇದ್ದಾನೆ, ಕರ್ತೃತ್ವ ಜೀವನದೇ ಇತ್ಯಾದಿಗಳ ಕಾರಣದಿಂದ ಜೀವನ ಸ್ವಾಮಿತ್ವ ಮುಖ್ಯ ಇರಬಹುದು, ಆದರೆ ಪರಮಾತ್ಮನವು ಈ ಶರೀರಕ್ಕೂ ಸಂಬಂಧವೇ ಇಲ್ಲ ಅಂತೇನಿಲ್ಲ, ಇಷ್ಟು ಸಂಬಂಧವಿಲ್ಲ ಅಂತೇನಿಲ್ಲ. ಜೀವನ ತತ್ವ ಏನ, ಜೀವನ ಸ್ವರೂಪ ಏನ, ಇನ್ನೊಂದು ಇನ್ನೂ ಒಂದು ರೀತಿ ಹೇಳ್ತಾರೆ ಭಾಷೆಗಳು ಉಪಲಬ್ಧಿ ಅಧಿಷ್ಠಾನತ್ವ ಸಂಬಂಧ ಏನೋ ಉಪಲಬ್ಧಿಗೆ ಅಧಿಷ್ಠಾನ ಆಶ್ರಯ ಆಗಿದ್ದಾನೆ. ಕರೆಂಟ್ ಎಲ್ಲ ಇರ್ತೀರಾ, ವೈರ್ ಬೇಕೋ, ವೈರಲ್ಲಿ ಕರೆಂಟ್ ಇರ್ಲಿಕ್ಕಾಗಲ್ಲ. ಹಾಗೆ ಬ್ರಹ್ಮನನ್ನು ಅರಿಯೋದಕ್ಕೆ ಇದೆ ಶರೀರವೇ ಆಶ್ರಯ ಅಧಿಷ್ಠಾನ ಆಧಾರ. ಸತ್ತ ದೇಹದ ಬ್ರಹ್ಮಜ್ಞಾನ ಆಗಲ್ಲ, ಪಿಶಾಚಿಗೂ ಬ್ರಹ್ಮಜ್ಞಾನ ಆಗಲ್ಲ. ಜೀವ ಅರಿಯೋದಿಲ್ಲ, ಜೀವನೂ ವಿದ್ಯಾಕೃತವಾದ ರೂಪ, ಜೀವನ ಇರೋದಿಲ್ಲ, ಅವನ ಜೀವನ ಅಲ್ಲವೇ ಅಲ್ಲ, ಜೀವನು ಅಲ್ಲ, ಜೀವನು ಇಲ್ಲ. ಏನ್ ಹೇಳ, ಯಾಕೆ ಜೀವನ ಅಲ್ಲ, ಅವನು ವಸ್ತುತಃ ಚೈತನ್ಯ ಸಂಬಂಧ ಪರಮಾತ್ಮನೇ. ಏನು ಉಪಾಧೀನ ಅಭಿಮಾನಿನ ಜೀವ ಅಂತ ಹೋಗ್ತಾ ಇದ್ರೆ ಜೀವನ ಇಲ್ಲ, ಅಲ್ಲಿ ಹಾವಿಲ್ಲ ಅಂದ್ರೆ ಆಗ ಹಗ್ಗ ಇರೋದು ತಪ್ಪಿಗೆಯಿಂದ ಹಾವಾಗ ತೋರ್ತಾ ಇದೆ. ಹಾಗೆ ಜೀವ ಅಲ್ಲಿಲ್ಲ, ಪರಮಾತ್ಮನೇ ಜೀವ ಅಂತ ಹೋಗ್ತಾ ಇದ್ದಾನೆ. ಇನ್ನು ಅವನ ಜೀವನು ಅಲ್ಲ ಅಂದ್ರೆ ಅವನಿಗೆ ಜೀವತ್ವ ಅವನು ಬಂದಿಲ್ಲ, ಯಾಕಂದ್ರೆ ಅವನು ಸ್ವತಃ ಪರಮಾತ್ಮನಿಂದ ಘಟಾಕಾಶ ಅಂತ ಒಂದು ಆಕಾಶ ಇದೆಯಾ, ಘಟಾಕಾಶ ಅಂತ ಒಂದು ಆಕಾಶ ಅಲ್ಲಪ್ಪ, ಅದು ಆಕಾಶ ಇಲ್ಲಪ್ಪ, ಮಹಾಕಾಶವೇ ಘಟೋಪಾಶದ ಆಕಾಶ ಅಂತ ಹೋಗ್ತಾ ಇದೆ. ಹಾಗೆ ಜೀವನು ಅಂತ ಪರಮಾತ್ಮನೇ ಬುದ್ಧಾದ್ಯುಪಾದಿ ಸಂಪರ್ಕದಿಂದ ಜೀವನ ತೋರ್ತಾ ಇದ್ದಾನೆ. ವಸ್ತುತಃ ಜೀವನ ಎಂಬುವನು ಇಲ್ಲವೇ ಇಲ್ಲ, ಅವನ ಜೀವನೇ ಅಲ್ಲದೆ ಆದ್ಮೇಲೆ ಜೀವ ಹೆಂಗಿರ್ತಾನೆ ಅಂತ ಹೇಳಿದ್ದಾರೆ. ಇವು ಉಪಲಬ್ಧಿಗೆ ಅಂದ್ರೆ ಅರಿಯೋದಕ್ಕೆ ಯಾವುದನ್ನ, ಬ್ರಹ್ಮವನ್ನು. ನಾವು ಬ್ರಹ್ಮವನ್ನು ಅರಿಯೋದಕ್ಕೆ ಯಾವುದು ಆಶ್ರಯ ಆಧಾರ ಯಾವುದೋ, ದೇಹವೇ, ದೇಹ ಹೃದಯ, ಬ್ರಹ್ಮಪುರ ಅಂದ್ರೆ ಹೃದಯ ಪುಂಡನೀ ಕಮಿಷನ್ ಆಗಿಲ್ಲ, ದಹರ ಪುಂಡನಿ ಇದು ದಹರವಾದ ಆಕಾಶ, ಅಲ್ಲಿ ಇರ್ತಕ್ಕಂತಹ ಅಂತಃಕರಣದಲ್ಲಿ ತೋರು ಬರ್ತಾರೆ. ಈ ರಾಹುವನ್ನ ಸೂರ್ಯಚಂದ್ರ ಮೇಲೆ ನೋಡ್ಬೇಕು. ಯಾಕೆ ಹೇಳೋ, ರಾಹು ಅಂದ್ರೆ ಏನೋ, ರಾಹುನೇ ಭೂಮಿಯ ನೆರಳು,
ನೆರಳನ್ನ ಒಂದು ನೆಲ ಇದ್ರೆ ನೋಡ್ಬೋದು, ಆ ನೆಲ ಇಲ್ಲ ಅಂದ್ರೆ ದುಃಖ. ಹೇ ನೆಲ ನೋಡ್ತೀಯ, ದೊಡ್ಡ ಬೆಟ್ಟ ತುದಿ ನಿಂತ್ಕೊಂಡಿರ್ತೀಯ, ಹೀಗೆ ನೆಲ ಇಲ್ಲ, ಅದು ಹೀಗೆ ಹೋಗುತ್ತೆ. ಈ ಕಂದಸರು ಆಗ ನೆಲ ಬೆಳೆ ಜಾಗನೇ ಇಲ್ಲ, ಆ ನೆಲ ಪುಸ್ತಕ ಬೇಡಪ್ಪ. ನೆರಳು ಯಾರು ಬೇಕು ಅದನ್ನ ಆಧಾರ ಬೇಕು. ಹಾಗೆ ಭೂಮಿಯ ನೆರಳು ಚಂದ್ರನ ಮೇಲೆ ಬಿದ್ದಾಗ, ಹಂಗೆ ಚಂದ್ರನಿಗೂ ಸೂರ್ಯನಿಗೂ ಮಧ್ಯ ಭೂಮಿ ಬಂದಾಗ, ಭೂಮಿಯ ಮೇಲೆ ಚಂದ್ರನ ಬಿದ್ದಾಗ ಚಂದ್ರಗ್ರಹ ಅಂತ ಅನ್ಸ್ತದೆ. ಭೂಮಿಗೂ ಸೂರ್ಯನಿಗೂ ಮಧ್ಯ ಚಂದ್ರ ಬಂದಾಗ, ಚಂದ್ರ ಅಡ್ಡಾದಾಗ ಸೂರ್ಯಗ್ರಹಣ ಅಂತ. ಸೂರ್ಯಗ್ರಹಣ ಅಂದ್ರೆ ಚಂದ್ರಗ್ರಹಣ ಯಾರು ಬಂದಿರೋ ಯಾರು ಚಂದ್ರ ಯಾವ್ದಕ್ಕ ಭೂಮಿಗೂ ಸೂರ್ಯನಿಗೂ ಮಧ್ಯ, ಭೂಮಿಗೂ ಸೂರ್ಯನಿಗೂ ಮಧ್ಯ ಚಂದ್ರ ಬಂದು ಚಂದ್ರನ ಗ್ರಹಣ, ಅದು ಚಂದ್ರಗ್ರಹಣ ಆಗಿರೋದು ಸೂರ್ಯಗ್ರಹಣ ಆಯ್ತು ಅಂತ ಅಂತೀವಿ. ಹಾಗೆ ಭೂಮಿಗೂ ಅಲ್ಲ ಸೂರ್ಯನಿಗೂ ಚಂದ್ರನಿಗೂ ಮಧ್ಯ ಭೂಮಿ ಬಂದ್ಬಿಡುತ್ತೆ. ಈ ಕಡೆಯಲ್ಲಿ ಸೂರ್ಯ ಇರ್ತಾನೆ, ಈ ಕಡೆ ಚಂದ್ರ ಇರ್ತಾನೆ, ಮಧ್ಯ ಭೂಮಿ ಬಿಡುತ್ತೆ. ಸೂರ್ಯನ ಬೆಳಕು ಬೆಳವೇ ಚಂದ್ರ. ಅದಕ್ಕೆ ನಾವು ಚಂದ್ರಗ್ರಹಣ ಅಲ್ಲಿ ಚಂದ್ರಗ್ರಹಣ ಭೂಮಿ ಗ್ರಹವದು, ಭೂಮಿ ಹಿಡ್ಕೊಂಡು ಹೋಗೋದು ನೆರಳನ್ನ ಭೂಮಿ ಗ್ರಹಣ ಅಂತ ಹೇಳಲ್ಲ. ಅಲ್ಲೂ ಅಷ್ಟೇ, ನಾವು ಚಂದ್ರಗ್ರಹಣ ಅನ್ಬೇಕು. ಚಂದ್ರ ಮಧ್ಯ ಬಂದು ಚಂದ್ರ ಹಿಡ್ಕೊಂಡು ಹೋಗುದು, ಸೂರ್ಯನ ಯಾರು ಹಿಡ್ಕೊಂಡಿಲ್ಲ. ಸೂರ್ಯಗ್ರಹಣ ಅಂದ್ರೆ ಸೂರ್ಯನನ್ನು ಹಿಡ್ಕೊಂಡಿದ್ದಾರೆ ಅಂತ, ಸೂರ್ಯನಿಗೆ ಗ್ರಹಣವಾಗಿದೆ ಅಂತ. ಸೂರ್ಯನ ಹಿಡಿಯಬೇಕಲ್ಲಪ್ಪ, ಸೂರ್ಯನು ಅಡ್ಡವಾಗಿ ಸೂರ್ಯನಿಗೆ ಅಡ್ಡವಾಗಿ ಚಂದ್ರ ಬಂದದ್ದರಿಂದ ಕಾಲದ ಸೂರ್ಯಗ್ರಹಣ. ಸೂರ್ಯನ ಗೃಹಾದಿ ಸೂರ್ಯಗ್ರಹಣ ಮಾಡ್ಬಿಟ್ಟಿದ್ರು. ಸೂರ್ಯನ ಹಿಡಿದ ಸೂರ್ಯನಿಗೂ ಚಂದ್ರನಿಗೂ ಎಷ್ಟೇ ಇದೆ ಅಂತರ. ಚಂದ್ರ ಇರೋದು ಎರಡೂ ಲಕ್ಷ ಮೀರಿ ದೂರದಲ್ಲಿ, ಇಲ್ಲಿಂದ ಭೂಮಿಯಿಂದ. ಸೂರ್ಯ ಇರೋದು 13 ಕೋಟಿ ಮೀರಿ, 13 ಕೋಟಿ ಮೀರಿ ದೂರದಲ್ಲಿದ್ದಾನೆ. 13 ಕೋಟಿ ಮೀರಿ ದೂರದಲ್ಲಿರ್ತಕ್ಕಂತಹ ಸೂರ್ಯನನ್ನ 2.5 ಲಕ್ಷ ಮೀರಿ ದೂರದಕ್ಕಂತ ಚಂದ್ರ ಹಿಡಿತಾನ? ಏನ್ ಹಿಡಿತಾನೆ ಅರ್ಥ ಏನದಕ್ಕೆ? ಏನೋ ಅಂತೀವಿ, ಧರ್ಮಾಚಾರ ವಿಚಾರ ಬೇರೆ, ಸೈನ್ಸ್ ಬೇರೆ. ಸೈನ್ಸು ಅದು ಏನು ವಸ್ತುಸ್ಥಿತಿ ಅದು ಹೇಳತ್ತೆ. ಅಲ್ಲಿ ಏನಪ್ಪ, ಭೂಮಿಗೂ ಸೂರ್ಯನಿಗೂ ನಡುವೆ ಚಂದ್ರ ಬಂದ ಅಮಾವಾಸ್ಯ ಏನಾಗುತ್ತೆ, ಒಂದೇ ಸರಳರೇಖೆಯಲ್ಲಿ ಇರ್ತಾರೆ ಭೂಮಿ ಸೂರ್ಯ ಚಂದ್ರ. ಆ ಸರಳರೇಖೆಯಲ್ಲಿ ಏನಾಗುತ್ತೆ ಅಂದ್ರೆ, ಒಂಚೂರು ಈ ಕಡೆ ಈ ಕಡೆ ಆಗ್ಬಿಟ್ರೆ ಗ್ರಹಣ ಆಗಲ್ಲ. 100% ಸರಳರೇಖೆ ಆದ್ರೆ ಗ್ರಹಣ ಆಗುತ್ತೆ. ಇಲ್ಲಿ ಸೂರ್ಯ ಇಲ್ಲಿ ಚಂದ್ರ ಇಲ್ಲಿ ಭೂಮಿ, ಭೂಮಿ ಮೇಲೆ ನಾವಿದ್ದೀವಿ. ಭೂಮಿ ಮೇಲೆ ನಾವಿದ್ದವರಿಗೆ ಕರೆಕ್ಟ್ ಇದೇ ರೇಖೆಯಲ್ಲಿ ಒಂದೇ ಸರಳ ರೇಖೆಯಲ್ಲಿ ಇದ್ಬಿಟ್ರೆ ಅವಾಗ ಚಂದ್ರ ಮರೆ ಆಗ್ಬಿಡ್ತಾನೆ. ಯಾರಿಗೆ? ಸೂರ್ಯಗ್ರಹಣ ಆಯ್ತು. ಅದು ಅಮಾವಾಸ್ಯೆ ದಿವಸ ಆಗೋದು ಆಗಲ್ಲ. ಹಾಗೆ ಚಂದ್ರಗ್ರಹ ದಿವಸ ಏನಾಗುತ್ತೆ, ಇಲ್ಲಿ ಭೂಮಿ, ಇಲ್ಲಿ ಸೂರ್ಯ, ಇಲ್ಲಿ ಚಂದ್ರ ಆಗ್ಬಿಡ್ತಾನೆ. ಅವನ ಮಾಡಿದ್ರೆ ಭೂಮಿಯ ನೆರಳು ಅದನ್ನೇ ಬಿದ್ಬಿಡುತ್ತೆ, ಚಂದ್ರಗ್ರಹಣ ಅನ್ಸ್ಬಿಡುತ್ತೆ. ಅಲ್ಲೂ ಕೂಡ ಗ್ರಹಣ ಏನಾಗಿರಲ್ಲ, ನೆರಳು ಬಿದ್ದಿದ್ದೇನೆ. ಅದು ನಮ್ಮ ಇಂದ್ರಿಯ ಸಾಮರ್ಥ್ಯ ಬಹಳ ದುರ್ಬಲವಾಗುತ್ತೆ. ಅಲ್ಲಿ ಪ್ರಕೃತಿ ಮೇಲೆ ಎಫೆಕ್ಟ್ ಮಾಡುತ್ತೆ ಅಂತ ಹೇಳ್ತಾರೆ. ಏನ್ ಪ್ರಕೃತಿ ಮೇಲೆ ಏನ್ ಎಫೆಕ್ಟ್ ಮಾಡುತ್ತೆ ಅಂದ್ರೆ, ಸೂರ್ಯನಿಂದ ಬರುತ್ತಿರುವಂತ ಕಿರಣಕ್ಕೆ ಅಡ್ಡೆ ಆಗ್ಬಿಡ್ತಂತಂದ್ರೆ, ಅಷ್ಟೊತ್ತು ಔಷಧಿ ವನಸ್ಪತಿಗಳು ಏನು ಸೂರ್ಯಕಿರಣ ಕುಡಿತಾ ಇರತ್ತೆ, ಕುಡಿಯಕ್ಕೆ ಅವಕಾಶ ಆಗಲ್ಲ ಅಲ್ವಾ. ಗಿಡ ಮರ ಬಳ್ಳಿಗಳು ನೇರವಾಗಿ ಸೂರ್ಯನಿಂದ ಹೇಳ್ಕೊಳತ್ತೆ, ಸಾರ್ವಜನಿಕ ತಗೊಂಡ್ಬಿಡುತ್ತೆ. ನಾವು ಗಿಡ ಮರ ಬಳ್ಳಿಗಳನ್ನ ತಗೊಂಡು ನಾವು ಉಪಯೋಗಿಸ್ಬೇಕು. ನಮಗೆ ನೇರ ಸೂರ್ಯರಶ್ಮಿನ ಹೇಳ್ಕೊಳಕ್ಕಾಗಲ್ಲ. ಈ ಸೊಪ್ಪು ತಿಂತೀವಿ, ತರಕಾರಿ ತಿಂತೀವಿ, ಹಣ್ಣು ಧಾನ್ಯ ಎಲ್ಲ ಸೂರ್ಯರಶ್ಮಿಯಿಂದ ಪಕ್ವಾಗತ್ತೆ. ಅಲ್ಲಿ ಆ ಸೂರ್ಯನ ರಶ್ಮಿಯ ಮುಂದೆ ಸಾರ ತುಂಬಿರುತ್ತೆ, ಅದು ದೇಹ ಪುಷ್ಟಿ ಆಗುತ್ತೆ. ಅದು ಅಷ್ಟೊತ್ತು 3 ಗಂಟೆನೋ 7 ಗಂಟೆನೋ ಅಡ್ಡ ಆಯ್ತು ಅಂದ್ರೆ ಅಷ್ಟೊತ್ತು ಬರೋದು ತಪ್ಪತ್ತಲ್ಲ, ಅದು ಪ್ರಕೃತಿ ಮೇಲೆ ವ್ಯತ್ಯಾಸ ಆಗುತ್ತೆ. ಆಮೇಲೆ ವಾತಾವರಣದಲ್ಲೂ ಮೋಡ ಮೇಘ ಹೆಚ್ಚಾಗಿ ಎಳ್ಕೊಳತ್ತೆ, ಹಾಗಾಗಿ ಮಳೆ ಬರೋ ಚಾನ್ಸ್ ಎಲ್ಲ ಇರುತ್ತೆ. ಸೂರ್ಯಗ್ರಹಣ ಸಮಯದಲ್ಲಿ ಚಂದ್ರಗ್ರಹಣದಲ್ಲಿ ಮಳೆ ಬರುತ್ತೆ ಅಂತ. ಅದು ಪ್ರಕೃತಿ ಮೇಲೆ ಆಗುವಂತಹ ಎಫೆಕ್ಟ್ ಆ ವಿಷಯ ಬೇರೆ. ಒಟ್ಟು ಮೇಲೆ ನಾನು ಪ್ರಕೃತಿ ವಿಷಯ ಏನು ಅಂದ್ರೆ, ಆ ನೆರಳು ಇದೆಯಲ್ಲ, ನೆರಳು ವಸ್ತು ಅಲ್ಲ. ನೆರಳು ಏನೋ ತೋರಿಕೆ, ಅದು ಇದ್ರ ಮೇಲೆ ಬೀಳುತ್ತೆ ಚಂದ್ರ ಮೇಲೆ, ಅದು ಚಂದ್ರಗ್ರಹಣ ಅಂತ ಭೂಮಿ ನೆರಳು. ಹಾಗೆಯೇ ಚಿದಾಭಾಸಯುಕ್ತವಾದ ಅಂತಃಕರಣವನ್ನ ಜೀವ ಅಂತೀವಿ. ವಾಸ್ತವಿಕ ಜೀವ ಅನ್ನೋದಿಲ್ಲ, ಆ ಪರಮಾತ್ಮನು
ಪೂರ್ಣ ಚೈತನ್ಯ ಸ್ವರೂಪ ನಾವು, ಸ್ವಚ್ಛವಾದ ಶುದ್ಧವಾದ ಪ್ಯೂರ್ ಕಾನ್ಷಿಯಸ್ನೆಸ್, ಶುದ್ಧ ಅರಿವು. ಆ ಅರಿವು ಅಂತಃಕರಣ ಅನ್ನುವಂತಹ ಒಂದು ಹೃದಯದಲ್ಲಿರ್ತಕ್ಕಂಥ ಅಂತಃಕರಣ ಅಂತ ಒಂದು ವಿಷಯ, ಕಣ್ಣು ಅಂತ ಬಹಿಷ್ಕರಣವು ಒಳಗಿನ ಸುಖ ದುಃಖ ಭಯ ಸಂತೋಷ ಹಸಿವು ಬಾಯಾರಿಕೆ ಅರಿಯೋದಕ್ಕೆ ಒಂದು ಇನ್ಸ್ಟ್ರೂಮೆಂಟ್ ಕೊಟ್ಟಿದ್ದಾರೆ ಪರಮಾತ್ಮ. ಅದಕ್ಕೆ ಮನಸ್ಸು ಬುದ್ಧಿ ಅಂತ ಚಿತ್ತ ಅಂತ, ಅದಕ್ಕೆ ಅಂತಃಕರಣ ಅನ್ಸಿಸು. ಕರಣ ಅಂದರೆ ಇನ್ಸ್ಟ್ರೂಮೆಂಟು, ಒಳಗಿರುವ ಇನ್ಸ್ಟ್ರೂಮೆಂಟು ಸಾಧನ, ಒಳಗಾಗುವ ವೇದನೆಗಳನ್ನು ಅರಿಯೋದಕ್ಕಿಂತ ಸಾಧನ ಯಾವುದೋ ಮನಸ್ಸು ಬುದ್ಧಿ. ಆ ಮನಸ್ಸು ಬುದ್ಧಿಯಲ್ಲಿ ಚಿದಾಭಾಸ ಚಿತ್ತ ಹೇಗೆ ಬಿಸಿಲಿಟ್ಟ ತಗಡು ಫಳ ಫಳ ತಳಗುಟ್ಟತ್ತೋ, ಸಮೀಪದಲ್ಲಿದ್ದಂತಹ ಅಂತಃಕರಣ ಮನಸ್ಸು ಬುದ್ಧಿ ತಳಗುಟ್ಟತ್ತಲ್ಲ, ಅಲ್ಲಿ ಅಭಿಮಾನ ಪಟ್ಕೊಳ್ತಾರಲ್ಲ, ಆ ಅಭಿಮಾನ ಪಟ್ಕೊಂಡ ಆತ್ಮಿಗೂ ಜೀವಾತ್ಮ ಅನಿಸಿದ್ರು. ವಾಸ್ತವಿಕವಾಗಿ ಜೀವಾತ್ಮಕ್ಕೆ ಒಬ್ಬ ಆತ್ಮ ಇಲ್ಲ, ಕನ್ನಡಿಯಲ್ಲಿ ನೀರಿನಲ್ಲಿ ಪ್ರತಿಬಿಂಬ ಬಿದ್ದೆ ಅಲ್ಲೊಬ್ಬ ಆತ್ಮ ಇರ್ತಾನ? ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ಬೀಳುತ್ತೆ, ನೀರಿನಲ್ಲೂ ರಿಫ್ಲೆಕ್ಷನ್ ಬೀಳುತ್ತೆ, ಅಲ್ಲೊಬ್ಬ ಇರಲ್ಲ ಅಲ್ಲೇ, ಅಲ್ಲೊಬ್ಬ ಇರ್ತಾನ ತೋರಿಕೆ. ಹಾಗೆ ಚೈತನ್ಯ ಜೀವನ ಆಗಿಲ್ಲ, ಜೀವನ ಆಗೋಲ್ಲ, ಅದ ತೋರಿಕೆ. ಆದ ತೋರಿಕೆ ಅಂತ ತಿಳ್ಕೊಂಡ್ರೆ ಅವನು ಜ್ಞಾನ ಮುಚ್ಕೊಳ್ತಾನೆ, ಅದನ್ನು ಸತ್ಯ ಅಂದ್ಕೊಂಡು ಅಭಿಮಾನ ಪಡ್ಕೊಂಡ್ರೆ ಅಜ್ಞಾನಿಯಾಗಿ ಜೀವನ ಆಗ್ತಾನೆ. ಅಷ್ಟೇ, ಜೀವನೆಂಬುವ ಆತನು ಜೀವೋ ನಾಮ ದೇವತಾಯ ಆಭಾಸ ಮಾತ್ರಂ ಅಂತ ಇದ್ದಾರೆ ಭಾಷೆಗಳು. ಅದನ್ನು ತಗೊಳ್ತಾರೆ ಇಲ್ಲಿ, ತಸ್ಯಾಪೇದೆ ಆ ಪರಮಾತ್ಮನಿಗೂ ಈ ಶರೀರ ಎಂಬ ಪಟ್ಟಣ ಸಂಬಂಧ ಉಂಟು. ಏನ್ ಸಂಬಂಧ ಅಂತ ಕೇಳಿದೆ, ಆ ಪರಮಾತ್ಮನು ಉಪಲಬ್ಧಿಯಿಂದ ಅರಿಯುವುದಕ್ಕೆ ಅಧಿಷ್ಠಾನ ಸಾಧನವು. ಪರಮಾತ್ಮನು ಅರಿಯೋದಕ್ಕೂ ಹೌದು, ಪರಮಾತ್ಮನನ್ನು ಅರಿಯೋದಕ್ಕೂ ಹೌದು. ಪರಮಾತ್ಮನಿಗೆ ಈ ರೂಪಾದ ನೋಡ್ಬೇಕಂದ್ರೆ ದೇಹದ ಮುಂದೆ ಹೇಗೆ ನೋಡ್ಬೇಕು? ಚೈತನ್ಯಕ್ಕೆ ಕ್ರಿಯೆ ಇಲ್ಲ, ಆಮೇಲೆ ಇಂದ್ರಿಯ ಇಲ್ಲ, ಮನಸ್ಸಿಲ್ಲ. ಅರ್ಥದ್ಯದ್ಯಪಿ ಚೈತನ್ಯ ಆದರೂ ಚೈತನ್ಯದ ಕ್ರಿಯೆ ಇದೆಯೋ, ವ್ಯಾಪಾರ ಇದೆಯೋ? ಇಲ್ಲ. ಚೈತ್ಯ ವ್ಯಾಪಾರ ಕ್ರಿಯೆ ಇರೋದಲ್ಲ, ಇಲ್ಲಿ ಉಪಾಧಿ, ಉಪಾಧಿ ಮೂಲಕವಾಗಿ ಇದು ಅವನು ಇದು ಮಾಡ್ತಾನೆ. ಹಾಗೆ ಉಪಾಧಿ ಮೂಲಕ ಅರ್ಥ ಅಭಿಮಾನ ಪಟ್ಕೊಂಡಾಗ ಆ ಅಭಿಮಾನ ಪಟ್ಕೊಂಡ ಚೈತನ್ಯ ಹೆಸರು ಜೀವ ಅಂತ. ಅಲ್ಲಿಯೇ ಪರಮಾತ್ಮ ಸೋರ್ ಬರ್ತಾನೆ. ಆ ನೆರಳಲ್ಲೇ ನೆರಳು ನೋಡಿ, ನಾವು ಮನೆಯೊಳಗೆ ಇರ್ತೀವಿ, ಕಿಟಕಿ ಇರುತ್ತೆ, ಅಕ್ಕ ಕಾಂಪೌಂಡ್ ಇರುತ್ತೆ, ಯಾರೋ ಕಾಂಪೌಂಡ್ ಓಡಾಡ್ತಾ ಇರ್ತಾರೆ, ಅವ್ರ ಒಳಗೆ ನೆರಳು ಕಿಟಕಿ ಮೂಲಕ ಒಳಗೆ ಬೀಳುತ್ತೆ, ನೀವು ಒಳಗೆ ಏನೋ ಓದ್ತಾ ಬರ್ತಾ ಇರ್ತೀವಿ, ಅದು ಯಾರೋ ಓಡಾಡ್ತಾ ಇದ್ದಾರೆ ನೀವು ತಿಳ್ಕೊತೀಯ. ಯಾವ್ದು ತಿಳ್ಕೊಂಡೆ ನೀನು? ನೆರಳಿಂದ ಪರಮಾತ್ಮನ, ಅಲ್ಲೇ ಪರಮಾತ್ಮ. ದೃಷ್ಟಾಂತ ಕೇಳ್ತಾ ಇದ್ದೀನಿ, ಮನೆಯಲ್ಲಿ ಕೂತಿದ್ಯಾ, ಬರೀ ಬರೀತಾ ಓದ್ತಾ ಇದೀಯ. ಅಪೂರ್ವದಿಂದ ಇದು ಸೂರ್ಯೋದಯ ಆಗಿದೆ, 8 ಗಂಟೆ ಆಗಿದೆ, ಅದು ಕಾಂಪೌಂಡ್ ಮೇಲೆ ಯಾರೋ ಹೀಗೆ ಹೋಗ್ತಾ ಇರ್ತಾರೆ, ಜನ ಕಾಲ ನಿಮಗೆ, ಆಗ ನೆರಳು ಕಿಟಕಿಯಿಂದ ಒಳಗೆ ಬೀಳುತ್ತೆ. ಹೋ ಯಾರೋ ಹೋದ್ರು ನೀನು ತಿಳ್ಕೊತೀಯ, ಮನುಷ್ಯರು ಹೋದ್ರು ಅಂತ ತಿಳ್ಕೊತೀಯ. ಹೆಂಗ್ ತಿಳ್ಕೊಂಡ್ಬಿಟ್ಟೆ ನೀನು? ನೆರಳಿನಿಂದ. ಹಾಗೆ ಪರಮಾತ್ಮನನ್ನ ಜೀವೋಪಾಧಿಯಿಂದಲೇ ಅರಿಬೇಕು, ಅದು ಜೀವತ್ತ ಬಿಟ್ಟು ತಿಳ್ಕೊಬೇಕು, ಜೀವನಾಗಿ ಸೇರಿಸ್ಕೊಂಡು ತಿಳ್ಕೊಬಾರ್ದು. ಜೀವನಾಗಿ ತೋರ್ತಾ ಇದ್ದಾರಲ್ಲ, ಆ ತೋರಿಕೆ ಉಪಾಧಿಯಿಂದ ಆದಂತಹ ವಿಶೇಷದ ಹೊರತು ಜೀವನ ಅಲ್ಲ. ಸಾಕ್ಷಾ ಪರಮಾತ್ಮನೇ ಬುದ್ಧ್ಯಾದ್ಯುಪಾಧಿಯಿಂದ ಜೀವನ ತೋರ್ತಾ ಇದ್ದಾನೆ. ಮಹಾಕಾಶವೇ ಘಟಾಕಾಶ ತೋರ್ತಾ ಇದೆಯೋ ಹಾಗೆ ಅದು ಹೇಳ್ತಾರೆ. ಪರಮಾತ್ಮನನ್ನ ಅರಿಯುವುದಕ್ಕೆ, ಉಪಲಬ್ಧಿಯಲ್ಲಿ ಅರಿಯುವುದಕ್ಕೆ ಅಧಿಷ್ಠಾನವಾಗಿದೆ ಯಾವುದೇ ಶರೀರ, ಅದನ್ನ ಶರೀರ ಬ್ರಹ್ಮಪುರ ಅಂತ ಕರೆದಿದೆ. ಇಲ್ಲಿ ಸ ಏತಸ್ಮಾ ಜೀವಘನ ಪರಾತ್ ಅಯಂ ಪುರುಷಯಂ ಪುರುಷಮೀಕ್ಷತೆ, ಅಯಂ ಪುರುಷ ಸರ್ವಾಸು ಪುರುಷು ಪುರುಷಯ, ಇತ್ಯಾದಿ ಶ್ರುತಿಗಳಿಂದ ಏನ್ ಗೊತ್ತಾಗುತ್ತೆ? ಪರಮಾತ್ಮನಿಗೆ ಉಪಲಬ್ಧಿ ಸ್ಥಾನ, ಅರಿಯೋದಕ್ಕೆ ಸ್ಥಾನ, ಅಧಿಷ್ಠಾನ ಇದು ಏನ್ ಗೊತ್ತಾಗುತ್ತೆ ಅಂತ ಇದ್ದಾರೆ. ಎಲ್ಲಿ ನೋಡು, ಆ ಈ ಏತಸ್ಮಾತ್ ಜೀವಘನ, ಇಲ್ಲಿ ಜೀವಘನ ಅಂದ್ರೆ ಹಿರಣ್ಯಗರ್ಭ, ಎಲ್ಲ ಜೀವನ ಒಟ್ಟಾಗಿರ್ತಕ್ಕಂತಹ ರೂಪ ಹಿರಣ್ಯಗರ್ಭ. ಅದು ಹೆಚ್ಚಿನದು, ಯಾವುದಕ್ಕಿಂತ ಬಾಕಿ ಹಿಂದಾದಿಗಳಿಗಿಂತಲೂ ಮನುಷ್ಯ ಎಲ್ಲಕ್ಕಿಂತ ಹೆಚ್ಚಿನದು. ವಿಕಾರಾಪೇಕ್ಷೆಯ ಹಿರಣ್ಯಗರ್ಭನ ವಿಕಾರ ಇದೆಯಲ್ಲ, ಹಿರಣ್ಯಗರ್ಭನ ವಿಕಾರ ಹೊಡ್ಕೊಂಡ್ರೆ ಹಿರಣ್ಯಗರ್ಭ ದೊಡ್ಡವರೇ. ಮಣ್ಣಿನ ವಿಕಾರಕ್ಕೆಲ್ಲ ಹೊಡ್ಸ್ಕೊಂಡ್ರೆ ಮಣ್ಣು ದೊಡ್ಡದು ಅವನಿಗೆ, ಗಡಿಗೆ ಕುಡಿಕೆ ಮಡಿಕೆ ಗುಡಾಣ ಶರಾವೆ ಎಲ್ಲ ಹೂಜಿ ಎಲ್ಲಕ್ಕಿಂತ ಮಣ್ಣು ದೊಡ್ಡದು ಅವನು. ಸ್ವವಿಕಾರ ಅಪೇಕ್ಷೆಯ ಮೃತ ಬ್ರಹ್ಮ, ಹಾಗೆ ಅವನು ಸ್ವವಿಕಾರ ಅಪೇಕ್ಷೆಯ ಪರಂ ಬ್ರಹ್ಮ, ಹೆಚ್ಚಿನದಾದ ಬ್ರಹ್ಮ. ಇದಕ್ಕೆ ಹೊರಿಸ್ಕೊಳ್ತಾರೆ
ಅದೇ ಈ ಜೀವಘನವೆಂಬ ಪರಾತ್ ಹೆಚ್ಚಿನದಾದ ಜೀವಘನವೆಂಬ ಹಿರಣ್ಯ ಬೆಳಗಿಂತಲೂ ಪರಂ ಹೆಚ್ಚಿರುವವನು, ಅದಕ್ಕಿಂತ ಹೆಚ್ಚಿಗೆ ಇಲ್ಲಿ ಬೇಕಾದ ಯಾವುದು ಪುರುಷ ಎಂ ಆ ಪದ ಬೇಕಿದೆ ಅದಕ್ಕೆ ಕೊಡ್ತಾರೆ. ಪುರುಷ ಎಂ ಪುರುಷ ನೀಕ್ಷತೆ, ಪುರುಷ ಎಂ ಅಂದ್ರೆ ಆ ಶರೀರ ಪಟ್ಟಣದ ಬಗ್ಗೆ ಪುರುಷ ನೋಡುತ್ತಾನೆ ಅಂತ. ಆಮೇಲೆ ಆಮೇಲೆ ಅಣ್ಣ ಕೇಳ್ತಾ ಕೇಳಿ ಗುರುಗಳೇ ಹೇಳಿ. ಅಲ್ಲ ಜೀವ ಕಲ್ಪಿತ ಆತ್ಮ ಆದ್ಮೇಲೆ, ಕಲ್ಪಿತ ಆದ್ಮೇಲೆ ಹಿರಣ್ಯ ಗರ್ಭನು ಸಮಷ್ಟಿ ಆದ್ರು ಅವನು ಕಲ್ಪಿತ ಆಗ್ತಾರಲ್ಲ, ಅದು ಚಿದಾಭಾಸ ಇದಾಗದಾಗ ಅದು ಅವನ್ ಹ್ಯಾಕ್ ತಗೋಬೇಕು, ಅದನ್ನ ಯಾವ ಥರ ಮಾಡ್ಕೋಬೇಕು? ಶ್ರುತಿ ಹೇಳಿದಪ್ಪ ಇವರಿಗಿಂತ ದೊಡ್ಡ ನಮಗಿಂತ ದೇವದೇವ್ ದೊಡ್ಡ, ಆನೆ ನಮಗಿಂತ ದೊಡ್ಡದಲ್ವಾ? ನಾವು ಕಲ್ಪಿತವು ಆನೆ ಕಲ್ಪಿತ ನಮಗಿಂತ ಆನೆ ದೊಡ್ಡದು. ಹಾಗೆ ನಾನ್ ಕೇಳೋದು ಇದೇ ಚಿದಾಭಾಸ, ಜೀವ ಅನ್ನೋದೇ ಚಿದಾಭಾಸ. ಹೌದು ಅದು ಚಿದಾಭಾಸ, ಹಿರಣ್ಯಗರ್ಭನು ಚಿದಾಭಾಸನ. ಹಿರಣ್ಯಗರ್ಭನು ಚಿದಾಭಾಸವೇ, ದೇವತೆಗಳು ಚಿದಾಭಾಸನ. ಎಲ್ಲಾ ಶರೀರವು ಆಗಲಿ, ಪಾರ್ಥಿವ ಶರೀರ ಆಗಲಿ, ಅಮ್ಮ ಶರೀರವಾಗಲಿ, ಅಲ್ಲಿರ್ತಕ್ಕಂತಹ ಅಂತಃಕರಣದಲ್ಲಿ ಚಿದಾಭಾಸ ಇದ್ದೇ ಇದೆ. ಅಲ್ಲಿ ಪುರುಷ ಎಂ ಪುರುಷ ಇದೆ, ಆ ಹಿರಣ್ಯಗರ್ಭನ ಹೃದಯದಲ್ಲಿ ಶರೀರದೊಳಗೆ ಮಲಗಿರುವ ಆತನು ಅಂದ್ರೆ ಅಲ್ಲಿ ಅವಿಕ್ರಿ ತೋರ್ಬರುತ್ತಿರುವಂತಹ ಪುರುಷನನ್ನು ಕಂಡುಕೊಳ್ತಾ ಯಾರೋ ಈ ಉಪಾಸಕ ಗರ್ಭೋಪಾಸಕ ಉಪಾಸನೆಯಿಂದ ಬ್ರಹ್ಮಲೋಕಕ್ಕೆ ಹೋಗಿ ಅದನ್ನೇ ಜೀವಘನ ಕರೆದಿದೆ. ಅದು ಇದೆಲ್ಲಕ್ಕಿಂತ ದೊಡ್ಡದಾಗಿರುವ ಪರಾ ಜೀವಘನ ಹೆಚ್ಚಿನದಾಗಿರುವ ಜೀವಘನ, ಜೀವಘನವೆಂಬ ಹೇಳಬೇಕಿದ್ದು ಪರಮ ಹೆಚ್ಚಿನದಾದ ಪರಮಾತ್ಮನನ್ನ ಎಲ್ಲಿರ್ತಕ್ಕವನು ಪುರುಷೇಯ ಅವನ ಪಟ್ಟಣದಲ್ಲಿರ್ತಕ್ಕವನು. ನಮ್ಮ ಹೃದಯ ಶರೀರ ಎಂಬ ಪಟ್ಟಣದ ಒಳಗೆ ಯಾವ ಹೃದಯ ಇದೆಯೋ ಅದಕ್ಕೆ ಹಿರಣ್ಯಗರ್ಭ ಎಂಬ ಶರೀರದ ಎಂಬ ಪಟ್ಟಣದ ಒಳಗೆ ಒಂದು ಹೃದಯ ಇದೆ, ಬುದ್ಧಿ ಇದೆ, ಅದಕ್ಕೆ ಸಾಕ್ಷಿಯಾಗಿ ಅವನು ಕೂಡ ಅಲ್ಲೇ ಸಾಕ್ಷಿಯಾಗಿ ನೋಡ್ಕೋಬೇಕು ತಿಳ್ಕೋಬೇಕು. ಹಿರಣ್ಯಗರ್ಭ ಈ ಕಣ್ಣಿನ ಹೊರಗಡೆ ನೋಡೋಕ್ಕಾಗಲ್ಲ ಪರಮಾತ್ಮನ್ನ. ಯಾರು ಪರಮಾತ್ಮನ ತಿಳ್ಕೊಳ್ಬೇಕಾದ್ರೂ ಅಂತರ್ಮುಖರಾಗಿ ತಮ್ಮ ಬುದ್ಧಿಗೆ ಸಾಕ್ಷಿಯಾಗಿ ತೋರ್ಬರುತ್ತಿರುವ ಪರಮಾತ್ಮನ್ನೇ ಗುರುತಿಸ್ಕೋಬೇಕೇ ಹೊರತು ಯಾರಿಗೂ ದೃಶ್ಯವಾಗಿ ವಿಷಯವಾಗಿ ಮಾಡ್ಕೊಂಡು ಹೋಗೋಕ್ಕಾಗೋದೇ ಇಲ್ಲ ಪರಮಾತ್ಮನ. ಅಲ್ಲಿ ಏನ್ ತಿಳ್ಕೊಳ್ಳೋ ಸುಲಭ ಸ್ವಚ್ಛವಾಗಿರುತ್ತೆ ಅಂತಃಕರಣ ಅನ್ನೋ ಒಂದೇ ಒಂದು ಅಂಶದಿಂದ ಹೋಗ್ತೀವಿ ಹಿರಣ್ಯಗರ್ಭಲೋಕವನ್ನ ತಿಳ್ಕೊಳ್ಳೋದು ಎಲ್ಲಾ ಕಡೆ ಉಂಟೇ ಉಂಟು, ವಿದ್ಯೆ ಎಲ್ರಿಗೂ ಇದ್ದೇ ಇದೆ. ಆದ್ರೆ ಅವನಿಗೆ ಗುರುಗಳ ಅಪೇಕ್ಷೆ ಇಲ್ದೇನೆಯೇ ತಾನೇ ಸ್ವಯಂ ಭಾಗವೇನಾದ್ರಿಂದ ತಿಳ್ಕೊಂಡ್ಬಿಡ್ತಾನೆ. ಒಟ್ಟು ಅದಲ್ಲ ಇಲ್ಲಿ ವಿವೇಕ್ಷಿತ ಅಂಶ. ಇಲ್ಲಿ ಉಪಲಬ್ಧಿ ಅನುಷ್ಠಾನ ಹೇಗೆ ಏನಕ್ಕೆ ಪುರುಷ ಎಂ ಅನ್ನೋದೇ ಪದ. ಶರೀರವೆಂಬ ಪಟ್ಟಣದಲ್ಲಿ ಮಲಗಿರುವ ಆತನು, ಮಲಗಿರುವ ಆತನು ಹೇಳ್ಬೇಕಂತ ಏನು ಚೇಷ್ಟೆ ಮಾಡಿರೋದು ಅಂತ ಮಲಗಿದ ಹೀಗೆ ಮಲಗಿದಾನೆ ಅಂತ ಹೇಳ್ತಾರ ಪರಮಾತ್ಮ. ದಿಂಬು ಕೊಟ್ಕೊಂಡು ಅಡ್ಡ ಮಲಗಿದಾನೆ ಅಂತ ಹೇಳ್ತಾ ಅಲ್ಲ, ಮಲಗಿದವನು ಹೇಗೆ ಏನು ಚೇಷ್ಟೆ ಮಾಡೋದಿಲ್ವೋ ಹಾಗೆ ಏನು ಚೇಷ್ಟೆ ಮಾಡಿರೋನು ಅನ್ನೋದ್ರಿಂದ ಶರೀರದಲ್ಲಿ ಮಲಗಿದಾನೆ ಅಂತ ಅಂತ ಇದ್ದೀನಿ. ಆ ಪುರುಷನ್ ಕಾಣ್ತಾನೆ ಅಂತ ಒಂದು ಕಡೆ ಪ್ರಶ್ನೆ ಬಿಡುತ್ತೆ. ಹಾಗೆ ಆ ಈ ಪುರುಷನು ಅವನು ಪರಮಾತ್ಮನು ಎಲ್ಲಾ ಶರೀರ ಎಂಬ ಪಟ್ಟಣದಲ್ಲೂ ಪುರುಷ ಏನಾಗಿದ್ದಾನೆ ಅಂತ ಇನ್ನೊಂದು ವಾಕ್ಯ. ಪುರುಷಯ ಪುರುಷಯ ಆದ ಪದ ಎಲ್ಲೆಲ್ಲಿದೆಯೋ ತಗೊಳ್ತಾ ಇದ್ದಾರೆ ಭಾಷ್ಯಕಾರರು. ಅಂದ್ರೆ ಆ ಪರಮಾತ್ಮನು ಉಪಲಬ್ಧ ಅಧಿಷ್ಠಾನವಾಗಿದೆ, ಪರಮಾತ್ಮನಿಗೆ ಪರಮಾತ್ಮನಿಗೆ ಈ ಶರೀರವು ಉಪಲಬ್ಧ ಅಧಿಷ್ಠಾನವಾಗಿದೆ ಅಂತ ಹೇಳ್ಕೊಳ್ಳೋದಾಗಿ ಈ ವಾಕ್ಯ ಬಂದಿರೋದು ತೋರಿಸ್ತಾ ಇದ್ದಾರೆ. ಯಾರಲ್ಲಿ ಬೇಕಾದ್ರೂ ಅವರ ಶರೀರದೊಳಗೆ ಅವರ ಬುದ್ಧಿ ಒಳಗೆ ಇರಬೇಕೋ, ದೇವತೆಗಳಾಗಲಿ ಋಷಿಗಳಾಗಲಿ ಹಿರಣ್ಯಗರ್ಭನಾಗಲಿ ವಿರಾಟ್ ಪುರುಷನಾಗಲಿ ಮನುಷ್ಯನಾಗಲಿ ಎಲ್ಲರೂ ತಮ್ಮ ತಮ್ಮ ಬುದ್ಧಿಗೆ ಸಾಕ್ಷಿಯಾಗಿರುವ ಆತ್ಮನ ಬುದ್ಧಿ ಸಂಬಂಧ ಬಿಟ್ಟು ಆತ್ಮನಾಗಿ ನೆಲೆ ಮೂಲಕ ಅರಿಬೇಕೇ ಹೊರತು ಈ ವಿಷೀಕರಿಸಿ ಮನಸ್ಸು ಬುದ್ಧಿಯಿಂದಾಗಲಿ ಇಂದ್ರಿಯಿಂದಾಗಲಿ ವಿಷೀಕರಿಸಿ ಅರಿಯೋಕ್ಕಾಗಲ್ಲ. ಹಾಗೆ ಅರಿಸ್ಕೊಳ್ಳೋದು ಇಲ್ಲ, ಅದು ಅರಿವಿನ ಸ್ವರೂಪ. ಹಾಗೆ ಅರಿಯೋದಲ್ಲ, ಅರಿಬೇಕಾಗಿಲ್ಲ, ಹಾಗೆ ಅರಿತರೆ ಅರ್ಥಿಸ್ಕೊ ಅದು ಆ ಸ್ವರೂಪ ಆಗೋಲ್ಲ. ಅದು ಅರಿಸ್ಕೊಂಡದ್ದು ಪರಮಾತ್ಮ ಆಗಲ್ಲ. ಉಪಲಬ್ಧಿ ಅಧಿಷ್ಠಾನ ಆಗಿದೆ ಅನ್ನೋಕ್ಕೆ ಎರಡು ಶ್ರುತಿ ಕೊಡ್ತಾ ಇದ್ದಾರೆ ಅಷ್ಟೇ. ಪುರುಷರಾಗಿದ್ದಾನೆ ಪರಮಾತ್ಮ, ಶರೀರ ಎಂಬ ಪಟ್ಟಣದಲ್ಲಿ ಮಲಗಿದ್ದಾನೆ. ಆದ್ದರಿಂದ ಅಲ್ಲೇ ತಿಳ್ಕೊಬೇಕು ನಾವು. ನಮ್ಗೆ ಅರಿಯೋ ಜಾಗ ನಮಗೆ ಪರಮಾತ್ಮ ಸ್ವಭಾವ ತುಂಬಾ ಹತ್ತಿರ ಗೊತ್ತಾಗೋದು ದೇಹ ಬುದ್ಧಿಯ ಸಾಕ್ಷಿಯಲ್ಲೇ.
ಇಲ್ಲ, ಚೈತನ್ಯ ರೂಪ ಪರಮಾತ್ಮ ರೂಪ. ಚೈತನ್ಯ ರೂಪ ನಮ್ಮ ಬುದ್ಧಿಗೆ ಸಾಕ್ಷಿಯಾದ ಜಾಗೃತ ತೋರೋದು ಹಾಗೆ ಇನ್ನೆಲ್ಲ ತೋರೇ ಇಲ್ಲ. ಕಾಶಿ ವಿಶ್ವೇಶ್ವರನು ಚೈತನ್ಯ ರೂಪ ತೋರಲ್ಲಪ್ಪ, ಕಲ್ಲಾಗೆ ತೋರುತ್ತೆ. ರಾಮೇಶ್ವರದು ಕಲ್ಲ, ಕೇದಾರಕ್ಕೆ ಹೋದ್ರು ಕಲ್ಲ, ದ್ವಾರಕಾಗ ಹೋದ್ರು ಕಲ್ಲ, ಏನು ಪುರಿಗೆ ಹೋದ್ರು ಕಲ್ಲ. ಜಗನ್ನನ್ನು ಮರ ಪಂಚಭೂತ ಭಾವನೆ ಮಾಡುವ, ಅದೇ ತನ್ನದಾದ ಪರಮಾತ್ಮ ರೂಪ ಯಾವುದೋ ಅರಿವು ಇರುವು. ಆ ಅರಿವಿನ ಅನುಭವ ನಮ್ಗೆ ಎಲ್ಲಾಗತ್ತೆ, ನಮ್ಮ ಬುದ್ಧಿಗೆ ಸಾಕ್ಷಿಯ ಜಾಗದಲ್ಲೇ ಗೊತ್ತಾಗುತ್ತೆ, ನಮ್ಮ ಹೃದಯದಲ್ಲೇ ಅರಿವು ಗೊತ್ತಾಗೋದು. ನಮ್ಮ ಅರಿವಿನ ಅನುಭವ ಆಗೋದು ನಮ್ಮಲ್ಲೇ ಹೊರತು ಹೊರಗಡೆ ಅರಿವಿನ ಅನುಭವ ಆಗಲ್ಲ. ಆ ಅರಿವಿನ ಸ್ವರೂಪನೇ ಪರಮಾತ್ಮ ಸ್ವರೂಪ. ಹಾಗಾಗಿ ಅವನ ಹೃದಯದಲ್ಲೇ ಅರಿಬೇಕು, ಬಾಕಿ ಎಲ್ಲಾ ಜಾಗದಲ್ಲೂ ಬುರಿಕೆ ಬುರಿಕೆ ಏನು ಗೊತ್ತಾ? ಮುಸಲ್ಮಾನರು ಬುರಿಕೆ ಹಾಕೋತಾರಲ್ಲ, ಯಾರು ಗೊತ್ತಾಗಲ್ಲ ಮುಖ ಇದು. ಹಾಗೆ ನಾಮರೂಪಗಳಿಂದ ಬುರಿಕೆ ಹಾಕೊಂಡಿದ್ದಾರೆ ಪರಮಾತ್ಮ. ಕಿಟಕಿಲೂ ಇದ್ದಾರೆ, ಕುರ್ಚಿನೂ ಇದ್ದಾರೆ, ಪುಸ್ತಕದಲ್ಲಿ ಇದ್ರು, ಆ ಪುಸ್ತಕದ ಹೆಸರು ಆಕಾರದಿಂದ ಅದೇ ಅರಿವು ಇರುವ ತೋರಲ್ಲ. ಆದ್ರೆ ಹೃದಯಕ್ಕೆ ಸಾಕ್ಷಿಯಾಗಿರೋ ಜಾಗದಲ್ಲಿ ಬುರಿಕೆ ಇಲ್ಲ, ಅಲ್ಲಿ ನೇರಾಗಿ ಅನುಭವ ರೂಪನ ತೋರ್ಬಿಡ್ತಾ ಇದ್ದಾರೆ. ಅವನ ಅನುಭವ ಸ್ವರೂಪ ಪರಮಾತ್ಮ, ಚೈತನ್ಯ ಸ್ವರೂಪ. ಅಚೇತನ ಅಂತಾರ ಪರಮಾತ್ಮ, ಪರಮಾತ್ಮ ಯಾರು ಅಚೇತನ ಅಂತಾರ? ಅಚೇತನ ಅಂದ್ರೆ ಸಾ ಜಡ, ಜಡ ಪರಮಾತ್ಮ, ಚೇತನ ಪರಮಾತ್ಮ. ಚೇತನ ಅನುಭವ ನಿಮ್ಗೆ ಎಲ್ಲಿ ಬರುತ್ತೆ? ನಿನ್ನೆಲ್ಲ ಬರ್ಬೋದು, ಇನ್ನೊಬ್ಬರಿಗೆ ಅವ್ರಲ್ಲಿ ಚೇತನ ಇದೆ ಅನ್ನೋದು ನೀನೇ ಇರ್ಬೇಕು. ಅಲ್ಲೊಂದು ಚೇತನ ಇದೆ, ಆ ಚೇತನ ನಿಂಗೆ ಗೊತ್ತಾಗಲ್ಲ. ಅಂದ್ರೆ ನೀನೇ ಚೇತನವೇ ಹೊರತು ನೀನೇನು ನೀನು ಅನ್ಕೊಂಡು ನೀನಲ್ಲ, ನೀನು ಆಗಿರೋ ನೀನು. ಅದೇ ಪರಮಾತ್ಮ ರೂಪ, ಅಲ್ಲೇ ಗುರುತಿಸ್ಕೋಬೇಕು. ಅದೇ ಉಪಲಬ್ಧ ಅಧಿಷ್ಠಾನ ಅಂತ ಹೇಳ್ತಾ ಇರೋದು. ಇದೇ ಮುಂದಿನ ಗೊತ್ತಾಗತ್ತೆ ಏನು. ಅಥವಾ ಅಲ್ಲಿ ಎರಡನೇ ವರ್ಷ ಮಾಡ್ತಾರೆ, ಅಥವಾ ಜೀವಪುರ ಇವ ಅಸ್ಮಿನ್ ಬ್ರಹ್ಮ ಸನ್ನಿಹಿತಂ, ಅಥವಾ ಜೀವಪುರ ಅಸ್ಮಿನ್ ಬ್ರಹ್ಮ ಸನ್ನಿಹಿತಂ ಉಪಲಕ್ಷ್ಯತೆ ಉಪಲಕ್ಷ್ಯತೆ. ಅದಪ್ಪ ಈ ಶರೀರ ಜೀವನ ಪಟ್ಟಣವೇ ಅಂತ ಆಗ್ಲಿ, ಈ ಜೀವಪುರವೇ ಆಗಿರುವ ಈ ಶರೀರದಲ್ಲಿ ಬ್ರಹ್ಮ ತೋರ್ ಬರ್ತಾನೆ, ತಿಳಿದು ಬರ್ತಾನೆ, ಗೊತ್ತಾಗ್ತಾನೆ. ಎಲ್ಲಿ ಯಾರು ಗೊತ್ತಾಗ್ತಾನೋ ಅಲ್ಲಿ ಅವನಿದ್ದಾನೆ ಅಂತ ನಾವು ಹೇಳೋದು ಅಲ್ಲ. ಓ ನಾನು ಇವತ್ತು ಆ ಶಾಸ್ತ್ರಿಗಳು ನೋಡ್ಕೊಂಡ್ಬಂದೆ, ಅವನು ಒಂದು ಸ್ಟೇಜ್ ಮೇಲೆ ಕುರ್ಚಿ ಮೇಲೆ ಕೂತಿದ್ರು ಅಂತಂದ್ರೆ ಅವನು ಏನು ಅರ್ಸ ಅದಕ್ಕೆ? ಅವರಲ್ಲಿ ಇದ್ದಾನೆ ಅಂತ ಅರ್ಸ. ಮನೆಗೆ ಹೋಗಿದ್ದೆ ಶಾಸ್ತ್ರಿ ನೋಡೋಣ ಅಂತ, ಅವ್ರು ಇರಲಿಲ್ಲ. ಆಮೇಲೆ ಯಾವುದೋ ಕಾರ್ಯಕ್ರಮದಲ್ಲಿ ಹೋದೆ, ಓ ಅಲ್ಲಿ ಅವ್ರ ಅಧ್ಯಕ್ಷರ ಕೂರಿಸ್ಬಿಟ್ಟಿದ್ರು, ಅಲ್ಲಿ ನೋಡಿದೆ ಕುರ್ಚಿ ಮೇಲೆ ಶಾಸ್ತ್ರಿ ಕೂತಿದ್ರು. ಅಂದ್ರೆ ಏನು ಅರ್ಸ? ಅಲ್ಲಿ ಅಧಿಷ್ಠಾನ ಇದ್ದೀರ. ಹಾಗೆ ಬ್ರಹ್ಮಪುರ ಅಂದ್ರೆ ಶರೀರ ಅನ್ನೋದು ಜೀವನಪುರವೇ ಆಗಿದ್ದು, ಈ ಜೀವಪುರವಾದ ಶರೀರದಲ್ಲಿ ಬ್ರಹ್ಮ ತೋರ್ ಬರ್ತಾನೆ ಅನ್ನೋ ಕಾರಣದಿಂದ ಬ್ರಹ್ಮಪುರ ಅಂತ ಹೇಳ್ತಾ ಇದೆ. ತಪ್ಪೇನು? ಇದಕ್ಕೆ ಉದಾಹರಣೆ ಕೊಡ್ತಾರೆ, ಯಥಾ ಶಾಲಗ್ರಾಮೇ ವಿಷ್ಣು ಸನ್ನಿಹಿತ ಇತಿ ತದ್ವತ್. ಪುನಃ ಅಕ್ಕಡೆ ಕೊಡ್ತಾರೆ ಸೂಕ್ಷ್ಮ ಶಾಲಿಗ್ರಾಮದಲ್ಲಿ ವಿಷ್ಣು ಸನ್ನಿಹಿತನಾಗಿದ್ದಾನೆ ಅಂತ ಶಾಸ್ತ್ರದ ಒಂದು ಆಧಾರದಿಂದ ನಾವು ನಂಬ್ಕೊಂಡು ಹೇಗೆ ಪೂಜೆ ಮಾಡ್ತೀವೋ, ಸರ್ವಾತ್ಮನಾದ ವಿಷ್ಣುವು ಇಲ್ಲಿ ಸನ್ನಿಹಿತನಾಗಿದ್ದಾನೆ ಅಂತ ಭಾವನೆ ಮಾಡಿಕೊಂಡು ಕೇಂದ್ರ, ಆ ಮೂಲಕ ಆ ಸರ್ವಾತ್ಮನಾದ ನಾರಾಯಣನ ಆರಾಧನೆ ಮಾಡ್ತೀವಿ ನಾವು. ನಾರಾಯಣ ಇಷ್ಟೇ ಇದೇ ನಾರಾಯಣ ಅಂತನಲ್ಲ, ಕಲ್ಲೇ ನಾರಾಯಣ ಅಂತ ಯಾರಾದ್ರು ಕಲ್ಲಷ್ಟೇ ನಾರಾಯಣ ಅಂತೀವ? ಕಲ್ಲೇ ನಾರಾಯಣ ಅಂತ ಅನ್ನಲ್ಲ, ಕಲ್ಲಷ್ಟೇ ನಾರಾಯಣ ಅಂತ ಅನ್ನಲ್ಲ. ಆ ಕಲ್ಲಾಗಿ ತೋರು ನಮ್ಮ ಚರ್ಮಚಕ್ಷುಸ್ಸಿಗೆ ಅಂತ ಶಾಸ್ತ್ರೀಯ ದೃಷ್ಟಿಗೆ ನೋಡಿದ್ರೆ ಅದು ಶಾಲಿಗ್ರಾಮ, ಪರಮಾತ್ಮನ ಸನ್ನಿಹಿತ ಸ್ಥಳ. ಇಲ್ಲಿ ನಾನು ಅಭಿಷೇಕ ಆದಿ ಮಾಡಿದ್ರೆ ಪ್ರಸನ್ನನಾಗ್ತಾನೆ, ನನ್ನ ಅನುಗ್ರಹ ಮಾಡ್ತಾನೆ ಅನ್ನುವ ಶ್ರದ್ಧಾಭಕ್ತಿಯಿಂದ ಆರಾಧಕರು ಪೂಜೆ ಮಾಡ್ತಾರೆ, ಅವನು ಫಲ ಪಡ್ಕೊಡ್ತಾರೆ ಅಷ್ಟೇ. ಅಲ್ಲಿ ಶ್ರದ್ಧಾಭಕ್ತಿ ಮುಖ್ಯ. ಭೌತಿಕವಾದ ಲೌಕಿಕವಾದ ಚಕ್ಷುಸ್ಸಿಗೆ ಚರ್ಮಚಕ್ಷುಸ್ಸಿಗೆ ಕಲ್ ಶಾಸ್ತ್ರದೃಷ್ಟಿಯನ್ನು ಅವಲಂಬಿಸಿಕೊಂಡಂತಹ ಸಾಧಕರಿಗೆ ಆ ಸಾಧಕದಲ್ಲಿ ವಿಷ್ಣು ತೋರಿ ಬರ್ತಾನೆ ಎಂದು ಭಾವನೆ ಮಾಡ್ತಾರೆ. ಭಾವನೆ ಮಾಡ್ತಾ ಸೂಕ್ತ ಶ್ರೀ ಸೂಕ್ತ ನಾರಾಯಣ ಸೂಕ್ತ ರುದ್ರ ಚಂದ್ರ ಎಲ್ಲದರಿಂದಲೂ ಅಭಿಷೇಕ ಮಾಡೋದು, ಅರ್ಚನೆ ಮಾಡೋದು, ಪೂಜೆ ಮಾಡೋದು, ಭಾವನೆ ಮಾಡಿ ಮಾಡ್ತಾ 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 ಆ ಭಾವನೆಯ ಉತ್ಕರ್ಷತೆಯಿಂದ ನಿಮ್ಗೆ ಫಲವಾಗೋದು. ಬರೀ ಕಲ್ಲಿನ ಫಲ ಆಗಲ್ಲ, ಫಲ ಆಗೋದು ಯಾವ್ದಂತ ಹೇಳ? ಕಲ್ಲಿಂದ ಫಲ ಆಗಿದ್ರೆ ಸಾಧಕ್ರಮ ಅಂಗಡಿಯಲ್ಲಿ ಇಟ್ಕೊಂಡಿದ್ದಾನೆ, ಅವನು ಅಂಗಡಿಯಲ್ಲಿ ಸಾವಿರಾರು ಸಾಧಕ್ರಮ ಇಟ್ಕೊಂಡಿದ್ದಾನೆ. ಅವ್ನು ತುಂಬಾ ಫಲ ಆಗ್ಬೇಕಾಯ್ತು ಅವನಿಗೆ. ಅವ್ನು ಏನು ಫಲ ಆಗಲ್ಲಪ್ಪ, ಈ ಕಾಶಿ ಹೋಗುವ ಅಂಗಡಿ ಸಾಧಕ್ರಮ ಏನು ಲಕ್ಷಪ ಸಾಲಿಗ್ರಾಮ ಇದೆ, ಲಕ್ಷಪ ಅದು ಒಂದು ಲಕ್ಷಪ ಸಾಲಿಗ್ರಾಮ ತೋರಿಸ್ತಾನೆ.
ಅದು ಸಾವಿರ 100 ವರ್ಷ ಇಟ್ಕೊಂಡ್ರು ಅವ್ನಿಗೆ ಏನು ಫಲ ಆಗಲ್ಲ. ಸಾಧಿಗಾಮ ಇಟ್ಕೊಂಡು ಅದಕ್ಕೆ ಫಲ ಬಿಡುತ್ತಾ? ಸಾಲಿಗ್ರಾಮನ್ ಇಟ್ಕೊಂಡು ಪೂಜೆಗೆ ಉಪಯೋಗಿಸಿ ಭಾವನೆ ಮಾಡಿ ದೀರ್ಘಕಾಲ ಮಾಡಬೇಕು ಭಾವನೆಯನ್ನ. ಒಂದೆರಡು ದಿವಸಕ್ಕೂ ಆಗಲ್ಲ. ಆ ಭಾವನೆ ಬಲಿಸ್ಕೋಬೇಕು, ಪುಷ್ಟವಾಗಬೇಕು, ಊರ್ಕೋಬೇಕು. ಅವಾಗ ಏನಾಗ್ತ ಭಾವನೆ ಫಲ ಕೊಡುತ್ತೆ. ಕೊಡೋದು ಯಾವ್ದು ಹೇಳೋ? ಭಾವನೆಯೇ ನಾರಾಯಣ ರೂಪದಿಂದ ಭಾವಿತವಾದ ಭಾವನೆಯೇ ಅದೇ ನಾರಾಯಣ ರೂಪ ಆದಾಗ ಫಲ ಕೊಡುತ್ತೆ. ನಾರಾಯಣ ಫಲ ಕೊಟ್ಟ ಅಂತ ಬರೀ ನಾರಾಯಣ ಇದ್ದ ಮಾತ್ರ ಫಲ ಕೊಡಲ್ಲ, ಬರೀ ಕಲ್ಲು ಇದ್ದ ಮಾತ್ರಕ್ಕೂ ಫಲ ಕೊಡಲ್ಲ. ಪರಮಾತ್ಮ ಇದ್ದಾನೆ, ಅದ್ರ ಪರಮಾತ್ಮ ಎಲ್ರಿಗೂ ಒಳ್ಳೇದು ಮಾಡ್ಬಿಡ್ತಾನ. ಸುಮ್ ಸುಮ್ಮನೆ ತಾನು ಏನು ಮಾಡಿದೀನಿ? ನಾವು ಯಾವ ಪುಣ್ಯಕ್ರಮವನ್ನು ಮಾಡಿದೆ, ಯಾವುದೇ ಹೋಮ ಹವನ ಮಾಡಿದೆ, ನಮ್ಗೆ ಯಾವ್ದು ಒಳ್ಳೇದು ಮಾಡಿದ್ರಪ್ಪ? ನಮ್ಗೆ ಒಳ್ಳೇದು ಮಾಡಬೇಕು ಅಂತ ಭೌತಿಕವಾಗಿ ಹೇಳೋದಾದ್ರೆ, ಈ ಒಳ್ಳೇದನ್ನು ನಾರಾಯಣ ವಿಷಯಕ್ಕೆ ಮಾಡಬೇಕು ಶಾಸ್ತ್ರ ಹೇಳುತ್ತೆ. ನಂಬ್ಕೊಂಡು ಮಾಡ್ಬೇಕಷ್ಟೇ. ನಂಗೆ ಏನು ಒಳ್ಳೇದಾಗಬೇಕಾಗಿಲ್ಲ, ಕೆಟ್ಟದ್ದು ಹೋಗ್ಬೇಕಾಗಿಲ್ಲ ಅಂತ ಆ ವಿಷಯ ಬೇರೆ. ವ್ಯವಹಾರಕ್ಕೆ ಬಂದ್ರೆ ವ್ಯವಹಾರದಲ್ಲಿ ಯಾವ ರೀತಿ ಹೇಗ್ ಕಟ್ಟಿದ್ರೆ ಅದು ಹಾಗೆ ಒಪ್ಕೋಬೇಕು. ವ್ಯವಹಾರದಲ್ಲಿ ನೀನು ಯಾರಿಗಾದ್ರೂ ಏನಾದರೂ ಸೇವೆಯೋ ಪ್ರೀತಿಯೋ ಆಧಾರವನ್ನು ಇಟ್ಕೊಂಡು ಮರ್ಯಾದೆ ಕೊಟ್ಟರೆ ಅವ್ರು ನಿನಗೇನೋ ಪ್ರಯೋಜನ ಆಗತ್ತೆ. ತಿರಸ್ಕಾರ, ಅವಮಾನ, ಬೇರೆ ಬೇರೆ ತೊಂದರೆ ಕೊಟ್ಟರೆ ಪ್ರತೀಕಾರ ಆಗುತ್ತೆ ನಿನಗೆ. ಲೋಕದಲ್ಲೂ ಹಾಗೆ ಅಲ್ವಾ? ಚೆನ್ನ ಬೈದು ಮಾಡಿದು ಹೊಡೆದು ಕೋತಗಳನ್ನು ಹೊಡೆದು ಬೈದು ಉತ್ತು ಊದೆಲ್ಲ ಮಾಡಿದ್ರೆ ಕೊಟ್ಬಿಡ್ತಾನೆ ನನಗೆ ಮನೆಯನ್ನ. ಹೋಗಿ ಏನು ಮಾಡ್ತಾನೆ ಅವನು? ತಿರುಗಿ ಹೊಡಿತಾನೆ ಅಷ್ಟೆ. ಅಂದರೆ ಅವನು ಚೆನ್ನಾಗಿ ಹೂಹಾರ ಹಾಕಿ ಪಾದ ಪೊಟ್ಟ ಮಾಡಿ ಹೊಸ ಬಟ್ಟೆ ಕೊಟ್ಟು ಅವನಿಗೆ ಬಂಗಾರದ ಕೊಟ್ಟು ಊಟ ಕೊಟ್ಟು ಬಂದರೆ ಅವನೇನಂತಾನೆ? ಸತಾಶು ಸತಾಶು ತತಾಸ್ತು ತತಾಸ್ತು ಒಳ್ಳೇದಾಗಲಿ ಒಳ್ಳೇದಾಗಲಿ ಅಂತಾನೆ. ತತಾಸ್ತು ತಾನೋ ತತಾಸ್ತು ತಾನೋ ನೀನೇ ಕೇಳ್ಕೊ. ಹೊಟ್ಟೆ ಮೇಲೆ ಪ್ರೇಮಕ್ಕೆ ಭಾವನೆಗೆ ಫಲವೇ ಹೊರತು ಬರೀ ವಸ್ತು ಮಾತ್ರಕ್ಕೆ ಫಲ ಅಲ್ಲ. ಗೊತ್ತಾಯ್ತೇ? ಪರಮಾತ್ಮ ಇದ್ದಾನೆ, ಆ ಮಾತಕ್ಕೆಲ್ಲಗೂ ಒಳ್ಳೇದಾಗ್ಬಿಡ್ಲಿ ಆಗೋಲ್ಲ. ಅಥವಾ ಯಜ್ಞಾಗ ಇದ್ದುಬಿಟ್ಟಿದೆ, ತುಪ್ಪ ಇದ್ದುಬಿಟ್ಟಿದೆ, ಸುಕ್ಷವ ಇದ್ದುಬಿಟ್ಟಿದೆ, ಸಾಲಿಗ್ರಾಮಾದಿಗಳು ಇದ್ದುಬಿಟ್ಟಿದೆ, ದೇವಸ್ಥಾನದಲ್ಲಿ ವಿಗ್ರಹಗಳು ಇದ್ದುಬಿಟ್ಟಿದೆ ಅನ್ನೋ ಮಾತು ಫಲ ಆಗಲ್ಲ. ಇದ್ದೇ ಇರುತ್ತೆ ದೇವಸ್ಥಾನದಲ್ಲಿ, ಅದ ಮಾತು ಫಲ ಬಿಡೋದಲ್ಲ. ಒಟ್ ಎಲ್ಲಿ ಹೋದ್ರೆ ನೀನ್ ಸಾಯ್ಬೇಕು, ತಾನ್ ಸಾಯ್ಬೇಕು, ಸ್ವರ್ಗ ಪಡಿಬೇಕು. ನೀನ್ ಹೋಗಿ ಭಾವನೆ ಮಾಡ್ಬೇಕು, ಗಂಟೆ ಗಟ್ಟಲೆ ಪೂಜೆ ಮಾಡ್ಬೇಕು, ಪ್ರೇಮದಿಂದ ಆಧಾರದಿಂದ ಸ್ತೋತ್ರ ಭಜನೆ ಮಂತ್ರ ಜಪ ಮಾಡ್ತಾ 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 ನಿನ್ನ ಮನಸ್ಸಿನಲ್ಲಿ ಆ ಶಕ್ತಿ ಕಲೆಕ್ಟ್ ಆಗತ್ತೆ, ಆಗ ಫಲವಾಗತ್ತೆ. ಅವಾಗ ಏನಾಯ್ತು? ಇದೊಂದ ಫಲ ಆಗಿದ್ದು ಎಲ್ಲಿ? ಯಾರಿದ್ದು ಫಲ? ನಿಂದೆ ನಿಂದೆ ಪ್ರಯತ್ನ, ನಿಂದೆ ಭಾವನೆ, ನಿಂದೆ ಇದು ಎಫೆಕ್ಟ್. ಹಾಗಿದ್ಮೇಲೆ ಅದಕ್ಕೆ ನನ್ನ ಪ್ರಯತ್ನ ನನ್ನ ಭಾವನೆ ಅಲಿಯಾಗಿಲ್ಲಿ ಯಾಕೆ ಹೋಗ್ಬೇಕು? ಮನೇಲೆ ಕೂತು ಮಾಡ್ತೀನಿ. ಭಾವನೆ ಪ್ರೇಮ ಮಾಡಬೇಕಾಗಿ ಕಾಶಿ ಹೊರಡಬೇಕಾ? ನನಗಲ್ಲಿ ಬರುತ್ತೆ ಅನ್ನೋದು ಆ ವಿಷಯ ಬೇರೆ. ಆದರೆ ನನಗೆ ಮನೆಯಲ್ಲೂ ಅದೇ ಭಾವನೆ ಬರುತ್ತೆ, ಪ್ರೇಮ ಬರುತ್ತೆ, ಭಕ್ತಿ ಜಪ ತಪ ಪೂಜೆ ಪುರಸ್ಕಾರ ಅನುಷ್ಠಾನ ಚೆನ್ನಾಗಿ ಮಾಡ್ತೀನಿ ಅಂದರೆ ಖಂಡಿತ ಮನೇಲಿ ಫಲ ಆಗತ್ತೆಪ್ಪ. ಮನೆ ಮಾಡಿದ್ರೆ ಆಗಲ್ಲ, ಅಲ್ಲಿ ಹೋದ್ ಮಾಡಿದ್ರೆ ಆಗತ್ತೆ ಅಂತ ಎಲ್ಲ ಅಂತಾರ. ಎಲ್ಲಿ ಹೊಡೆದು ನೀವು ಮಾಡಲೇಬೇಕು. ರಾಮೇಶ್ವರಕ್ಕೆ ಹೋದು, ಕಾಶಿಗೆ ಹೋದು, ಬದರಿಗೆ ಹೋದು, ಕೇದಾರ ಹೋದು, ನೀನೇ ಭಾವನೆ ಮಾಡಬೇಕು. ಈ ಸಾಮಾನ್ಯ ಜ್ಞಾನ ಇಲ್ಲ ಜನರಿಗೆ. ಅಲ್ಲಿ ಹೋಗಿ ಬಂದ್ಬಿಟ್ಟು ನಮ್ಗೆ ಒಳ್ಳೇದು ಬಿಡ್ತಾರೆ. ಒಳ್ಳೆ ಹೋಗುವಾಗಲೂ ಅಲ್ಲಿದ್ದಾಗಲೂ ನಿನ್ನಲ್ಲಿ ಏನೋ ಒಂದು ಭಾವನೆ ಇತ್ತಲ್ಲ, ಆ ಭಾವನೆ ಒಂದು ಫಲ ಕೊಟ್ಟಿರುತ್ತೆ ಅಷ್ಟೇ. ಭಾವನೆ ಇಲ್ಲದೆ ಯಾರು ಏನು ಕ್ರಿಯೆ ಮಾಡಲ್ಲ. ನಮ್ಮ ನಾರಾಯಣ ಕೇಳ್ತಾರೆ ಅಲ್ಲ, ಕ್ಷೇತ್ರದಲ್ಲಿ ಅನೇಕ ಮಹಾತ್ಮರು ಸನ್ನಿಹಿತರಾಗಿ ಅಲ್ಲಿ ಅನುಷ್ಠಾನ ಮಾಡಿರ್ತಾರೆ ಅಂತ ಒಂದು ನಂಬಿಕೆ, ಒಂದು ಭಾವನೆ. ಅದರಲ್ಲಿ ದಾನ ಧರ್ಮನ ಮಾಡಿದ್ರೆ ಅದು ಏನೇ ಆಗಲಿ 100 ಪಟ್ಟು ಅದೇನಪ್ಪ ಅನೇಕ ಸಲ ಅಂತ ಇನ್ಕ್ರೀಸ್ ಆಗತ್ತೆ ಅಂತಾರೆ. ಹೌದು, ಕ್ಷೇತ್ರದ ಮಹಿಮೆನೂ ಇದೆ ಅಂತಾರೆ. ಪರೀಕ್ಷೆನಲ್ಲಿ ಏನೋ ಒಂದು ಆಗುತ್ತೆ ಅನ್ನೋ ಭಾವನೆ ಇದೆ. ಆಯ್ತಾ, ನೀವು ಹೇಳ್ತೀರಾ? ಇಲ್ಲ ಇಲ್ಲ, ಅಷ್ಟೇ ಇಷ್ಟಕ್ಕೆ ಇಷ್ಟೇ. ಏನು ಅಂದ್ರೆ, ಅಲ್ಲಿ ಮಹಾತ್ಮರು ಋಷಿಮುನಿಗಳು ತುಂಬಾ ಅನುಷ್ಠಾನ ಮಾಡಿರ್ತಾರೆ ಅನ್ನೋ ಭಾವನೆ ಇಟ್ಕೊಂಡ್ಬಿಟ್ಟು ಅಲ್ಲಿ ಒಂದು ಶಕ್ತಿ ಕಲೆಕ್ಟ್ ಆಗಿದೆ, ಒಂದು ಗುಡ್ ವೈಬ್ರೇಷನ್ ಇದೆ ಅಂತ ಅಂದ್ಕೊಂಡು ಹೋಗಿ ಮಾಡ್ತಾನೆ, ಫಲ ಆಗತ್ತೆ ಅಂತಾರೆ ಅಷ್ಟೇ. ಯಾವ ಕಾಶಿ ಕ್ಷೇತ್ರದಲ್ಲಿ ಬಹಳ ಕಾಲದಿಂದ ಋಷಿಮುನಿಗಳು ತಪಸ್ಸು ಮಾಡಿರೋ ಜಾಗ, ಅಲ್ಲಿ ಒಳ್ಳೆ ಗುಡ್ ವೈಬ್ರೇಷನ್ ಅಲ್ಲಿ ಕರೆಕ್ಟ್ ಆಗಿದೆ ಅಂತ ನಿಮ್ಗೆ ಇರ್ಬೇಕು. ನಿಮ್ಗೆ ಹೋದಾಗ ಅಲ್ಲಿಗೆ ತಿರಸ್ಕಾರ ಭಾವನೆ ಕೀಳು ಇದೆ ಅಂತ ದರಿದ್ರ ಕಾಶಿ ಕೊಳಕು ತೂ ಗಬ್ಬು ಅಂತ ನೀವು ಅನ್ಕೊಂಡು ಏನು ಫಲ ಆಗಲ್ಲ.
ಈ ಕಾಶಿಗೆ ಹೋದಾಗಲೂ ನೀವೇ ಅಲ್ಲಿ ಒಳ್ಳೆ ಪವಿತ್ರ ಕ್ಷೇತ್ರ, ವಿಶ್ವನಾಥ ಕ್ಷೇತ್ರ, ಋಷಿ ಮುನಿಗಳು ತಪಸ್ಸು ಮಾಡುವ ಕ್ಷೇತ್ರ, ಇಲ್ಲಿ ನಾವು ಏನ್ ಮಾಡುದು ಅಂತ ಫಲವಾಗುತ್ತೆ. ನಿಮ್ ಭಾವನೆ ಬರ್ಲೋಕ ನಿಮ್ ಭಾವನೆ ಮತ್ತೆ ಅಲ್ಲಿ ಪಕ್ಷಿಗಳು ಹಾರಾಡುತ್ತೆ, ಅಲ್ಲೂ ನಾಯಿ ಬೀದಿ ಬಂದ ಓಡಾಡ್ತ ಅದಕ್ಕೆಲ್ಲ ಏನೂ ಇಲ್ಲ. ಅದಕ್ಕೆಲ್ಲ ಎಂತಾಗತ್ತೆ, ಗಂಗಾ ಜಲೇ ಕಿನ್ನ ವಸಂತಿ ಮತ್ಸ್ಯಾಹ, ಗಂಗಾ ಜಲ ಮಹಾ ತುಂಬಾ ಮೀನುಗಳಿದೆ, ಅದಕ್ಕೇನು ಪುಣ್ಯ ಇಲ್ಲ. ದೇವಾಲಯ ಪಕ್ಷಿಗಣ ವಸಂತಿ ಭಾವೋಜ್ಜಿತಾಸ್ತೆ ನಫಲಂ ಲಭಂತೆ. ಭಾವ ಇದ್ಲ ಅದು ಏನು ಫಲ ಯಾರಿಗೂ ಅಲ್ಲೂ ಬರೋಲ್ಲ. ಭಾವವೇ ಫಲ ಕಾರಣ. ಭಾವ ಅಂದ್ರೆ ಭಾವನೆ ಜಾಸ್ತಿ. ಭಾವನೆ ಏನು ಕ್ಷೇತ್ರದ ಮಹಿಮೆ ಅಂತ ಹೇಳ್ತಾರೆ, ಶಾಸ್ತ್ರದಲ್ಲೂ ಹೇಳ್ತಾರೆ, ಲೋಕದಲ್ಲೂ ಇದೆ. ಅದಕ್ಕೆ ಅಷ್ಟೇ ಅರ್ಥ, ಅನಾದಿಕ ಬಹಳ ಕಾಲದಿಂದಲೂ ಆ ಜಾಗದಲ್ಲಿ ಋಷಿಮುನಿಗಳು ಮಹಂತರು ಮಹಾತ್ಮರು ಜಪತಪಾದ ಅನುಷ್ಠಾನ ಮಾಡಿ ಅಲ್ಲೊಂದು ಒಳ್ಳೆ ಗುಡ್ ವೈಬ್ರೇಷನ್ನ ಸ್ಥಾಪನೆ ಮಾಡಿ ಹೋಗಿರ್ತಾರೆ. ಅಲ್ಲಿರುತ್ತೆ, ಅಲ್ಲಿ ನೀವು ಹೋದಾಗ ನಿಮಗೆ ಅದು ಎಫೆಕ್ಟ್ ಆಗತ್ತೆ ಅಂತ. ಅದೊಂದು ಭಾವನೆ, ಆ ಭಾವನೆ ಇಲ್ಲದೆ ಹೋದ್ರೆ ಏನಾಗಲ್ಲ. ಹಿಂದೂಗಳಿಗೆ ನಮ್ಗೆ ಇದು ಮುಸಲ್ಮಾನರಿಗೆ ಕ್ರಿಶ್ಚಿಯನ್ರಿಗೆ ಕಾಶಿಯಲ್ಲಿ ಏನು ಭಾವನೆ ಬರೋದೇ ಇಲ್ಲ, ಅವ್ರಿಗೇನು ಎಫೆಕ್ಟ್ ಆಗತ್ತೆ. ಹಾಗೆ ಭಾವನೆ ಮಾಡದೇ ಇದ್ದವರಿಗೆ ಎಲ್ಲಿ ಹೋದ್ರು ಏನು ಎಫೆಕ್ಟ್ ಆಗಲ್ಲ. ಅಲ್ಲೂ ಹಸುಗಳಿಲ್ವನ, ನಾಯಿ ಹಸು ಕಾಗೆ ಎಲ್ಲ ಇಲ್ವನ ಅಲ್ಲೇ, ಅದಕ್ಕೆಲ್ಲ ಏನ್ ಫಲ ಆಗತ್ತೆ. ಅಷ್ಟೇ, ಅಲ್ಲಿ ಪಿಂಡ ಹಾಕಿದ್ರೆ ತಿನ್ನೋದೊಂದೇ ಫಲ ಅವ್ರಿಗೆ ಆ ಕಾಗೆಗೆ. ಶಾಲಿಗ್ರಾಮದಲ್ಲಿ ವಿಷ್ಣು ಸನ್ನಿಹಿತನಾಗಿದ್ದಾನೆ ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಆ ರೀತಿ ಬುದ್ಧಿಮಹಿಯಲ್ಲಿ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ, ಅಲ್ಲಿ ತಿಳಿದು ಬರ್ತಾನೆ. ಯೋಗಿಗಳು ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾರೆ, ಏಕಾಗ್ರತೆ ಮಾಡ್ತಾರೆ. ಏಕಾಗ್ರತೆ ಮಾಡಿ ಅಲ್ಲೇ ನಿಂತವರಾಗಿ ಆ ಬುದ್ಧಿಯಿಂದಲೂ ಮನಸ್ಸಿನಿಂದ ಅಂತಃಕರಣದಿಂದಲೂ ತಮ್ಮನ್ನು ವಿವೇಕ ಮಾಡ್ಕೊಂಡು ವಿಂಗಡ ಮಾಡಿಕೊಂಡು ಕೇವಲ ರೂಪದಿಂದ ನೆಲೆ ನಿಲ್ಲುತ್ತಲೇ ಅದೇ ತಮ್ಮ ಸ್ವರೂಪ ಅಂತ ಅರಿತುಕೊಳ್ತಾರೆ. ಅರಿತುಕೊಂಡ ಸಮಯದಲ್ಲಿ ಮುಕ್ತರಾಗ್ತಾರೆ. ಅರಿತುಕೊಳ್ತಾರೆ ಅದೇ ಅರಿವು. ಅರಿತುಕೊಳ್ತಾರೆ ಲಿಟ್ರೇಚರ್ ಮೀನಿಂಗ್ ತಪ್ಪು, ಅರಿಯೋಕ್ ಬರೋದಲ್ಲ, ಅರಿಯೋಕ್ಕಾಗೋದಲ್ಲ, ಅರಿಬೇಕಾಗಿಲ್ಲ. ಅರಿಸ್ಕೊಂಡ್ರೆ ಅದು ಅಲ್ಲ, ಅದು ಅರಿವೆ. ಆದರೆ ಅದರ ತಪ್ಪಿಗೆ ಹೋಗ್ಬೇಕು. ನಾನು ನಾಗರಾಜ, ನಾನು ಗಂಡು, ನಾನು ಇಷ್ಟು ವಯಸ್ಸಿನವನು, 75 ಇದೆಲ್ಲ ಇದ್ರೆ ಅದು ದೇಹದ ಮನೋಬುದ್ಧಿ ರೂಪ ಆಯಿತು. ಪ್ಯೂರ್ ಶುದ್ಧ ಅರಿವಿಗೆ ವಯಸ್ಸು ಇಲ್ಲ, ಗಂಡು ಇಲ್ಲ, ಯಾವ ಜಾತಿ ಭೇದ ವರ್ಣ ಆಶ್ರಮ ಯಾವುದೂ ಇಲ್ಲ. ಅದು ಅವಸ್ಥ ಅತೀತ, ಯಾವುದೇ ದೇಹದ ಮನೋ ಸಂಬಂಧವೂ ಇಲ್ಲದ್ದಾಗಿರೋದು ಅದು ನನ್ನ ರೂಪ ಅಂತ ತಿಳ್ಕೊಂಡ್ರೆ ಹಾಗೆ ತಿಳ್ಕೊಂಡಂತ ಜ್ಞಾನಿ ಮುಕ್ತರಾಗ್ತಾನೆ ಶಾಸ್ತ್ರ. ತದ್ಯಥೇಹ ಕರ್ಮಜಿತೋ ಲೋಕ ಕ್ಷೀಯತೆ ಏವಮೇವ ಮತ್ತ ಪುಣ್ಯಜಿತೋ ಲೋಕ ಕ್ಷೀಯತೆ. ಕರ್ಮಣಾಂ ಅಂತವತ್ವ ಅಂತವತ್ವ ಅಂತವತ್ ಫಲತ್ವ ಮುಕ್ತ್ವಾ ಅಥಯೇ ಇಹ ಆತ್ಮಾನಂ ಅನುವಿಜ್ಯ ವ್ರಜಂತಿ. ಏತಾಂಶ ಸತ್ಯಾನ್ ಕಾಮಾನ್ ಸರ್ವೇಶು ಲೋಕೇಶು ಕಾಮಚಾರೋ ಭವತಿ. ಪ್ರಕೃತ ದಹರಾಕಾಶ ವಿಜ್ಞಾನಸ್ಯ ಅನಂತ ಫಲತ್ವಂ ವದನ್ ಪರಮಾತ್ಮತ್ವಂ ಅಸ್ಯ ಸೂಚಯತಿ. ಅಲ್ಲಿರ ವಾಕ್ಯವನ್ನ ನೋಡಪ್ಪ, ಪೂರ್ವಪಕ್ಷಿ ಇಂಜೆಕ್ಷನ್ ತಗೋಬೇಕಾ? ಓಕೆಪ್ಪ, ಭಾವನೆಗೆ ಫಲ ಅನ್ನೋದಾದ್ಮೇಲೆ ವಸ್ತುನಲ್ಲಿ ಏನು ಇಲ್ಲ ಅನ್ನೋದಾದ್ಮೇಲೆ ನಾವ್ ಎಲ್ಲಿದೀವೋ ಅಲ್ಲಿ ನಾನು ಪರಬ್ರಹ್ಮ ವಸ್ತು, ಈ ನಾನ್ ಇಲ್ಲ ಅನ್ನೋ ಭಾವನೆನೆ ಮಾಡ್ತಾ ಇದ್ರೆ ಜ್ಞಾನ ಆಗಲ್ವಾ ಗುರುಗಳೇ? ಯಾಕಾಗಲ್ಲ, ಖಂಡಿತ ಆಗುತ್ತೆ. ಭಾವನೆ ಅಂದ್ರೆ ಅದು ಪರಬ್ರಹ್ಮವನ್ನು ಭಾವನೆ ಮಾಡಕ್ ಹೇಳಿದೆ, ಪರಬ್ರಹ್ಮವನ್ನು ತಿಳ್ಕೊಳಕ್ ಹೇಳಿದೆ. ಪರಬ್ರಹ್ಮ ಭಾವನೆ ಮಾಡ್ಬೇಕಾದ್ರೆ ಗುಣವನ್ನು ತಗೊಳ್ಬೇಕು. ಅವಾಗ ಶಾಸ್ತ್ರ ಹೇಳಿದ ಗುಣವನ್ನು ತಗೊಂಡು ಭಾವನೆ ಮಾಡ್ಬೇಕು. ಅದ್ವೇಷ್ಟ ಅದೆಲ್ಲ ಇದೆಯಲ್ಲ ಆ ತರನೇ ಅನ್ಕೊಂಡು ಭಾವನೆ ಮಾಡ್ತಾ ಇದ್ದ ಭಾವನೆಯಿಂದ ಭಾವ ಚೆನ್ನಾಗಿ ಅದನ್ನ ಊರ್ಕೊಳ್ತಾನೆ. ತುಂಬಾ ದಿವಸ ಯಾವ ಭಾವನೆಯನ್ನೇ ಬಾಳ್ತಾ ಇರ್ತಾನೋ ಆ ಭಾವನೆಯಿಂದ ಭಾವಿ ಚೆನ್ನಾಗಿ ಊರ್ಕೊಂಡು ಅದು ಅವನಿಗೆ ಕರಗತವಾಗುತ್ತೆ, ಊರ್ಕೊಳ್ಳುತ್ತೆ. ಹಾಗೆ ಅಪಹೃತ ಪತ್ವಾದಿ ಗುಣಕರಾದ ಪರಮೇಶ್ವರನೇ ನನ್ನ ಆತ್ಮನು ಅನ್ನೋದನ್ನ ಭಾವನೆ ಮಾಡ್ತಾ ಇದ್ರೆ ಅದೇ ದಹರೋಪಾಸನೆ.
ಆತ್ಮ ಪರಮಾತ್ಮ ವಿಜರೋ ವಿಮೃತರು ವಿಶೋಕೋ ವಿಜಗತ್ಸೋ ವಿಪಾಸ ಸತ್ಯಕಾಮ ಸತ್ಯ ಸಂಕಲ್ಪ ಅಂತ ಹೇಳಿ ಏನು ಆ ಪರಮಾತ್ಮಗೆ ಗುಣಗಳನ್ನು ಹೇಳಿದೆ, ಅಷ್ಟು ಗುಣಗಳು ನನ್ನ ಬುದ್ಧಿ ಸಾಕ್ಷಿಯಾದ ಚೈತನ್ಯಕ್ಕೆ ಇರತಕ್ಕದ್ದು, ಅದೇ ನನ್ನ ಸ್ವರೂಪ, ಅದೇ ಜಗತ್ತಿಗೆ ಆತ್ಮ, ವಿಶ್ವಕ್ಕೆಲ್ಲ ಅದೇ ತಿರುಳು, ಅದೇ ನನ್ನ ಸತ್ಯವಾಗಿರ್ತಕ್ಕದ್ದು, ನಾನು ಅದನ್ನೇ ಸೇರುವವನಾಗಿದ್ದೇನೆ, ಅದೇ ನನ್ನ ಸ್ವರೂಪ ಅಂತ ಭಾವನೆ ಮಾಡ್ತಾ ಅದಕ್ಕೆ ವಿರುದ್ಧವಾದ ಲೌಕಿಕ ಭಾವನೆ ಏನ್ ಬಂದ್ರೆ ಅದನ್ನ ತಳ್ತಾ ಅದಕ್ಕೆ ಬರೋಕ್ ಅವಕಾಶ ಮಾಡ್ಕೊಡ್ತೀನಿ. ಈ ಭಾವನೆಯನ್ನೇ ಬಲಿಸ್ಕೊಂಡು ಅದನ್ನ ಗಟ್ಟಿ ಮಾಡ್ಕೊಂಡ್ರೆ ಆಗತ್ತೆ. ಎಲ್ಲ ಉಪಾಸನೆ ಅಷ್ಟೇ, ವೈಶ್ಯಾಂದ್ರ ಉಪಾಸನೆ ಆಗಲಿ ಪ್ರಾಣೋಪಾಸನೆ ಆಗಲಿ ಆಯಾಯ ಭಾವನೆ ಮಾಡೋದೇ ಉಪಾಸನೆಯೇ ಹೊರತು ಏನು ಆಗೋದಲ್ಲ. ಹೊಸದಾಗಿ ಭಾವನೆ ಮಾಡ್ತಾ ಕೂತ್ಕೋಬೇಕು. ಇದು ಭಾವನೆಯಿಂದೇ ಬಂದದ. ಇವಾಗ ಈ ಸುಮಂತ, ಈ ಯಶು, ಮನೋಹರ ಅಂತ ಏನಿದೆ, ಜನ್ಮಾಂತರ ಮಾಡಿದ ವಿದ್ಯಾಕರ್ಮ ಪೂರ್ವಗಿಂತ ಈ ಭಾವ ಈ ರೂಪ ಬಂದಿರೋದು. ಆ ವಿದ್ಯಾಕರ್ಮ ಪೂರ್ವ ಪ್ರಜ್ಞೆ ತಕ್ಕಂತ ಅದಕ್ಕೆ ಆಂಟಿಯಾಗಿ ವಿರುದ್ಧವಾಗಿ ಶಾಸ್ತ್ರೀಯ ವಿದ್ಯಾಕರ್ಮ ಪೂರ್ವ ಪ್ರಜ್ಞೆ ಮಾಡಿದ್ರೆ ಅದು ಆ ಶೀರ ಬರುತ್ತೆ. ದೇವತಾ ಶೀರ ಬರೋದಕ್ಕೆ ಅದೇ ಕಾರಣ. ನೀ ಇಂದ್ರನ ಹುಟ್ಟಬೇಕಾದ್ರೆ ಅಥವಾ ಅಗ್ನಿಯ ಹುಟ್ಟಬೇಕಾದ್ರೆ ಆ ದೇವತಾ ಭಾವನೆ ಮಾಡ್ತಾ ಇದ್ದ ಅದ ಹೋಗ್ತೀರ. ಅದನ್ನೇ ಭಗವಂತ ಎಂಬೆಂಬಾಪಿ ಸ್ಮರಣ ಭಾವಂ ತ್ಯಜತಂತೆ ಕಲೆಯವರಂ ಹೇಳಿದ್ದು. ಮರಣ ಕಾಲದವರೆಗೂ ಯಾವ ಭಾವನೆ ಮಾಡ್ತಾ 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 ದೇಹ ಬಿಡ್ತಾನೋ ಆ ಭಾವನೆಯಿಂದ ಭಾವಿತನಾಗಿ ಆ ದೇವತೆಯಲ್ಲಿ ಆ ರೂಪದಲ್ಲಿ ಒಂದಾಗ್ತಾನೆ. ಕೋತಿ ಭಾವನೆ ಮಾಡ್ತಾನೆ, ಕೋತಿ ಹುಡ್ತಾನೆ, ನಾಯ ಹುಡ್ತಾನೆ, ಅದಕ್ಕೆ ಕಕ್ಕಾಗಿರುತ್ತದೆ. ಒಟ್ಟು ಮನಸ್ಸು ಫ್ಲೆಕ್ಸಿಬಲ್ಲು, ಯಾವ್ದಕ್ಕೆ ಬೇಕಾದ್ರೂ ಅಡ್ಜಸ್ಟ್ ಆಗುತ್ತೆ. ಅದನ್ನು ಎಲ್ಲಿ ಬೇಕಾದ್ರೂ ಮೇಲಕ್ಕೆ ಎತ್ತಬಹುದು, ಬೇಕಾದ್ರೂ ಕೆಳಗೆ ತಳ್ಳಬಹುದು, ನಿಮ್ಮ ಕೈಯಲ್ಲಿ ಇದೆ ಅದು. ಅವು ಉತ್ತಮವಾದ ಶಾಸ್ತ್ರೀಯ ಭಾವನೆಯನ್ನು ಮಾಡ್ತಾ ಮಾಡ್ತಾ ಹೋದ್ರೆ ಅದು ಮೇಲಕ್ಕೆ ಎತ್ತಾ ಹೋಗುತ್ತೆ. ಆ ಬರೀ ಲೌಕಿಕವಾದ ಪ್ರಾಕೃತವಾದ ವಿಚಾರದಲ್ಲಿಯೇ ಮುಳುಗಿದ್ರೆ ಅಲ್ತಕ್ಕಂತ ಸಂಸ್ಕಾರ ಭಾವನೆ ತಗೊಳ್ತೀವಿ. ಏನ್ ಭಾವನೆ ಸಂಸ್ಕಾರ ವಾಸನೆಗಳನ್ನು ತುಂಬಿಕೊಳ್ತೀರೋ ಅದನ್ನೇ ಅದು ಕರೆಕ್ಟ್ ಮಾಡ್ಕೊಳ್ಳುತ್ತೆ. ಸ್ವಪ್ನದಲ್ಲೂ ಅದೇ ಬರುತ್ತೆ ಅವನಿಗೆ. ಎಚ್ಚರದಲ್ಲಿ ತುಂಬಾ ಲೌಕಿಕ ವ್ಯವಹಾರದಲ್ಲಿ ಮುಳುಗಿದಂಥವರಿಗೆ ಕನಸಿನಲ್ಲೂ ಅದೇ ವ್ಯವಹಾರ ಮಾಡ್ತಾ ಇದ್ರೆ ಕನಸು ಬರ್ತಾ ಇರುತ್ತೆ. ಯಾಕಂದ್ರೆ ಆ ವಾಸನೆಯಿಂದ ವಾಸಿತವಾದ ಮನಸ್ಸು ಸ್ವಪ್ನ ಕಾಲದಲ್ಲೂ ಅದನ್ನೇ ತೋರಿಸ್ತಾ ಇರುತ್ತೆ. ಹಾಗೆ ದೇವತಾ ಭಾವನೆ ಮಾಡ್ತಾ ಇರುವಂತಹ ಉಪಾಸಕರಿಗೆ ಸ್ವಪ್ನದಲ್ಲೂ ದೇವತಾ ವಿಚಾರ ಬರ್ತಾ ಇರುತ್ತೆ. ಅದಷ್ಟೇ, ಒಟ್ಟು ನಮ್ಮ ಮನಸ್ಸು ನಾವು ಯಾವ ರೀತಿ ಟ್ರೈನ್ ಅಪ್ ಮಾಡ್ತೀವೋ ಆ ರೀತಿ ಅದು ಬಿಲ್ಟಪ್ ಆಗುತ್ತೆ. ನೀವು ಟ್ರೈನ್ ಅಪ್ ಮಾಡಿದಾಗೆ ಬಿಲ್ಟಪ್ ಆಗುತ್ತೆ. ಯಾವ ಅದು ನಿಮ್ ಕೈಲಿದೆ, ಯಾವ ರೀತಿ ಬೇಕಾದ್ರೂ ಟ್ರೈನ್ ಅಪ್ ಮಾಡಬಹುದು ಮನಸ್ಸನ್ನ. ಸಾತ್ವಿಕ ಭಾವನೆಯಿಂದ ಸಾತ್ವಿಕ ಚಿಂತನೆ, ಸಾತ್ವಿಕವಾದಂತಹ ಕ್ರಿಯೆ, ಸಾತ್ವಿಕವಾದಂತಹ ಆಹಾರ, ಸಾತ್ವಿಕವಾದ ಪರಿಸರ ಎಲ್ಲವನ್ನು ಸಾತ್ವಿಕತೆ ಬಳಸ್ಕೊಂಡು ಹೋದ್ರೆ ಸತ್ವಗುಣ ಹೆಚ್ಚಾಗಿ ದೇವತಾ ಭಾವ ಬರುತ್ತೆ ಅವನಿಗೆ. ಆಶ್ಚರ್ಯವೇನಿಲ್ಲಪ್ಪ. ಎಲ್ಲ ಉಪವಾಸದ ಮರ್ಮವೂ ಇಷ್ಟೇ, ಎಲ್ಲ ಕರ್ಮದ ಮರ್ಮವೂ ಅಷ್ಟೇ. ಬರೀ ಪದಾರ್ಥ ಅಗ್ನಿ ಮಾತ್ರಕ್ಕೆ ನೀವೇನು ಆಗಲ್ಲ. ಪರಮಾತ್ಮ ಇದ್ದ ಮಾತ್ರಕ್ಕೆ ಏನು ಯಾರು ಯಾವ ಫಲವನ್ನು ಕೊಡೋದು ಅವನು? ಯಾರಿಗಿಲ್ಲ ಪರಮಾತ್ಮ? ಎಲ್ಲರಿಗೂ ಇದ್ದೇ ಇದ್ದಾನೆ ಪರಮಾತ್ಮ. ಏನು ನಿನ್ನೆ ಒಬ್ರು ಬಂದಿದ್ದು, 8 ವರ್ಷ ಆಯ್ತು ಗುರುಳೇ, ಮಕ್ಕಳಾಗಿಲ್ಲ, ಏನ್ ಮಾಡುದು, ಹಾಗೆ ಹೀಗೆ, ಯಾಕೆ ಪರಮಾತ್ಮ ನಮ್ಗೆ ಹೀಗೆ ಮಾಡ್ತಾನೆ ಅಂತ ಕೇಳಿದ್ರು. ಪರಮಾತ್ಮ ನಿಮ್ಗೆ ಹಾಗೆ ಮಾಡಿಲ್ಲ ಕಣ್ರಿ, ಅವ್ರಿಗೆ ಮಕ್ಕಳು ಕೊಟ್ಟಿದ್ದು ಪರಮಾತ್ಮ ಅಲ್ಲ, ಇವ್ರಿಗೆ ಮಕ್ಕಳು ಕೊಡದೇ ಇರೋದು ಪರಮಾತ್ಮ ಅಲ್ಲ, ಅವ್ರವ್ರ ಭಾವನೆಯಿಂದ ಆಗ ತೋರ್ಕೊಳ್ಳುತ್ತೆ ಅಷ್ಟೇ. ನೀವು ಈ ಭಾವನೆ ಮಾಡಿ ಪರಮಾತ್ಮ ನಿಮಗೆ ಮಕ್ಕಳು ಬೇಕು ಅಂದ್ರೆ ಭಾವನೆ ಮಾಡ್ತಾ ಇದ್ದೆ ಪರಮಾತ್ಮ ಮಕ್ಕಳಾಗತ್ತೆ ಶಾಸ್ತ್ರಿ ಆಗತ್ತೆ ನಂಬ್ಕೊಂಡು ಮಾಡಿ ಅಷ್ಟೇ. ಪರಮಾತ್ಮ ಯಾರು ಏನು ಕೊಡೋದು ಇಲ್ಲ, ಯಾರು ಏನು ತಗೊಳೋದು ಇಲ್ಲ. ನಾಗತ್ತೆ ಕಸ್ಯ ಚಿತ್ ಪಾಪಂ ನಚೈವ ಸುಕೃತಂ ವಿಭುಃ ಅಜ್ಞಾನ ಏನಾವೃತ ಜ್ಞಾನ ಅಂತ ಏನು ಹೇಳ್ತಿ ಜನತವ. ಅವನು ಯಾಕೆ ಕೊಡೋದು ಯಾರಡೂ ಇಲ್ಲ. ಚೆನ್ನಾಗಿದೆ ನೋಡಿ ಭಾವನೆ ಹೇಗೆ ಇಲ್ಲಿ ಅಂದ್ರೆ ಈ ಮನುಷ್ಯ ಲೋಕದಲ್ಲಿ ಕರ್ಮದಿಂದ ಗೆದ್ಕೊಂಡಾಗ ಮಾಡಿ ಒಂದು ಕೂಲಿ ಹೋಗ್ತಾನೆ, ಒಂದು ತಿಂಗಳು ಕೆಲಸ ಮಾಡ್ತಾನೆ. ಸ್ವಾಮಿ ನಾನು ತಿಂಗಳು ಕೆಲಸ ಮಾಡಿದ್ದೀನಿ, ನೀನು ಸಂಬಳ ಕೊಡಿ ಅಂತಾನೆ. ಎಷ್ಟಪ್ಪ ಮಾತಾಡಿದ್ದು ಸ್ವಾಮಿ, ಸಂಬಳ 30,000 ಕೊಡ್ತೀನಿ ಹೇಳಿದ್ರು. ಆಯ್ತಪ್ಪ ತಗೋಪ್ಪ ಅಂತ ಕೊಡ್ತಾನೆ. 30,000 ರೂಪಾಯಿ ಸಂಬಳ ತಗೋತಾನೆ. ಚೆನ್ನ ಮನೆ ಮಕ್ಕಳಿಗೆ ಎಲ್ಲರಿಗೂ ಬಟ್ಟೆ ಬರೆ ತಂದು ಕೊಡ್ತಾರೆ, ಊಟ ತಿಂಡಿ ಹಾಕ್ತಾರೆ, ಚೆನ್ನಾಗಿ ಮಾಡ್ತಾರೆ. ಏನಾಗ್ತದೆ ಅಂತಲ್ಲ ಚಟ ಅಷ್ಟೆ ಅನುಭವಿಸಿದಾಗ ಅದ್ರ ದುಡ್ಡು ಮತ್ತೆ ದುಡಿ ಮತ್ತೆ ದುಡ್ಡು ತಗೊಂಬ ಮತ್ತೆ ಊಟ ಮಾಡು ಮತ್ತೆ ಅವ್ರಿಗೆ ಏನ್ ಬೇಕಾದ್ರೆ ತಂದ್ಕೊಡು ಎಲ್ಲರಿಗೂ ಎಲ್ಲರಿಗೂ ಏನೇನು ಬೇಕಾದ್ರೆ ಮಾಡ್ಕೊಡು ಅದ್ ದುಡ್ಡೆಲ್ಲ ಮುಗಿಸು ಮತ್ತೆ ಕೆಲಸ ಮಾಡು ಮತ್ತೆ ಸಂಪಾದನೆ ಮಾಡಿದ ದುಡ್ಡೆಲ್ಲ ಖರ್ಚು ಮಾಡಿ ಮುಗಿದೋಗುತ್ತೆ. ಹಂಗೆ ಇರಲ್ಲ, ಈ ಕರ್ಮದಿಂದ ಸಂಪಾದನೆ ಮಾಡಿದ್ದ ಅದು ಹಣವಾಗಲಿ ಬೇರೆ ಕೀರ್ತಿ ಆಗಲಿ ಅದ ಎಲ್ಲವೂ ಕೂಡ ಹೆಂಗ್ ಮುಗಿದೋಗುತ್ತೋ ಅದೇ ರೀತಿ ಪರಲೋಕದಲ್ಲಿ ಪುಣ್ಯದಿಂದ ಬಿದ್ದಂತಹ ಲೋಕವು ಅಭೋಗವು ಮುಗಿದೋಗಿ ಹೋಗುತ್ತೆ. ಪುಣ್ಯನಿಗೆ ಇಲ್ಲದೆ ಇದ್ದಾಗ ರಂಬೆ ಉರುಷಿ ಅಂತ ಹೋಗು ಕಪಾಳ ಕೊಡ್ತಾರೆ, ಏ ಹೋಗ ಕಡೆಗೆ ತೆರಿದ ಅಂತಾರೆ, ಬೈಸ್ಕೊಂಡ್ ಬರ್ತೀಯ. ಇಲ್ಲ ಯಾಕೆ ಅವ್ರು ಬೈದು ಅಂತಂದ, ಇಲ್ಲ ನಿನ್ ಕರ್ಮ ಇಲ್ಲ, ನಿನ್ ಕರ್ಮ ಇದ್ದ ಬಾಬಾ ಅಂತ ಕರೀತಾರೆ ಅವರೇ. ನಿನ್ ಕರ್ಮ ಇಲ್ವ ಒದಿತಾರೆ, ಹತ್ತ ಹೋದ ಒದಿತಾರೆ.
ನಮ್ಮ ಕರ್ಮವೇ ಅವ್ರಿಗೆ ಪ್ರೇರಣೆ ಮಾಡೋದು ಬೈಯೋದಕ್ಕೂ ಹೊಡೆಯೋದಕ್ಕೂ ಮಾಡೋದಕ್ಕೂ. ಅವರು ಸ್ವತಂತ್ರ ಏನು ಮಾಡೋದು, ನಿನ್ ಕರ್ಮ ಅವ್ರನ್ನ ನಾಡ್ಸುತ್ತೆ. ಅಂದ್ರೆ ಏನಾಯ್ತು, ನೀ ಸರಿಯಾಗಿದ್ದು ಬಿಟ್ರೆ ಜಗತ್ತೆಲ್ಲ ಸರಿಯಾಗಿಟ್ಕೋಬಹುದೇನು. ನೀನು ನೀನ್ ಸರಿ ಇಲ್ಲ ಅಂದ್ರೆ ಜಗತ್ತು ಸರಿಯಾಗಲ್ಲ. ಹೇಗಾದ್ರೂ ಇರಲಿ ಜಗತ್ತು, ನೀನ್ ಚೆನ್ನಾಗಿದ್ ಬಿಡು, ಜಗತ್ತು ನಿಂಗೆ ಆನಂದ ಕೊಡ್ತಾನೆ ಇರುತ್ತೆ. ನೀನ್ ಕುಲ್ಗೆಟ್ ಹೋಗು, ಜಗತ್ತು ಎಷ್ಟು ಚೆನ್ನಾಗಿದ್ದು ನಿಂಗೆ ಆನಂದ ಆಗಲ್ಲ. ಅಯ್ಯೋ ದುಃಖಮಯ, ಅಯ್ಯೋ ಕ್ಲೇಶಮಯ, ಅಯ್ಯೋ ಕಷ್ಟ, ಅಯ್ಯೋ ದರಿದ್ರ ಕೊಳಕು, ಹಾಗೆ ಹೇಗೆ ಬೈತಾ ಇರ್ತೀಯ ಜಗತ್ತನ್ನ. ಹಾಗೆ ನಿನ್ನಲ್ಲಿದೆ ಕೊಳಕು, ದೋಷ, ಕಷ್ಟ ಇಲ್ಲ. ನೀನು ಪರಿಶುದ್ಧರಾಗಿ ಗಾಯತ್ರಿ ಜಪ ಚೆನ್ನಾಗಿ ಮಾಡಿ ಭಗವದ್ಭಾಗ ಅಮೂತ್ರ ಅಂದ್ರೆ ಸ್ವರ್ಗಾದಿಗಳ ಲೋಕದಲ್ಲೂ ಪುಣ್ಯದಿಂದ ಗೆದ್ಕೊಂಡಂತ ಲೋಕ ಅಂದ್ರೆ ಕರ್ಮ ಫಲ, ಭಾವನಾ ಫಲ. ಅದು ಕ್ಷಯವಾಗಿ ಅನುಭವಿಸ್ತಾ ಅನುಭವಿಸ್ತಾ ಮುದೋ ಬಿಡುತ್ತೆ ಅಂತ ಹೇಳಿ. ಈ ರೀತಿಯಾಗಿ ಕರ್ಮಗಳಿಗೆ ಅಂತವತ್ವ ಫಲ, ಅಂತವತ್ವ ಅಂದ್ರೆ ತುದಿ ಉಳ್ಳದ್ದು, ಒಂದು ಲಿಮಿಟ್ ಆಗಿರುವ ಪರಿಚ್ಛಿನ್ನವಾಗಿರುವ ಫಲವುಳ್ಳದ್ದು ಅಂತ ಹೇಳ್ಬಿಟ್ಟು. ಆದರೆ ಇನ್ನು ಯಾರು ಆತ್ಮನ ಕಂಡುಕೊಂಡು ಕಂಡುಕೊಳ್ಳೋದಿದೆಯಲ್ಲ, ಅದು ಇದ್ದದ್ದನ್ನು ಕಂಡುಕೊಳ್ಳೋದು, ಅದು ಭಾವನೆಯೂ ಅಲ್ಲ ಕರ್ಮ, ಅದು ಕರ್ಮವೂ ಅಲ್ಲ. ಕರ್ಮ ಭಾವನೆ ಎರಡು ಕ್ರಿಯೆ, ಕ್ರಿಯೆಗೆ ಅನಿತ್ಯ ಫಲವೇ. ಕರ್ಮವೇ ಅನಿತ್ಯ ಆದ್ಮೇಲೆ ಭಾವನೆಯೇ ಅನಿತ್ಯ ಆದ್ಮೇಲೆ ಫಲ ಹೇಗೆ ಅನಿತ್ಯ ಆಗತ್ತೆ ಅಲ್ವಾ? ಉಪಾಸನ ಅನ್ನೋದು ಒಂದು ಕ್ರಿಯೆ, ಮಾನಸಿಕ ಕ್ರಿಯೆ. ಅಗ್ನಿಹೋತ್ರಾದಿಗೂ ದೇಹೇಂದ್ರಿಯ ಕ್ರಿಯೆ. ಹಾಗಾಗಿ ಕ್ರಿಯೆಯಿಂದ ಉಂಟಾದ ಫಲ ಅನಿತ್ಯವೇ. ಯತ್ ಕೃತಕಂ ತದನಿತ್ಯಂ. ಜ್ಞಾನ ಇದೆಯಲ್ಲ, ಅದು ಇದ್ದದ್ದನ್ನು ತೋರಿಸೋದು. ಪರಮಾರ್ಥ ತತ್ವ ಹೇಗೆ ತೋರಿಸುತ್ತೆ ಆಲ್ರೆಡಿ, ಅದು ನಮ್ಮಗಳ ಆತ್ಮವಾಗಿದೆ. ನಾವುಗಳೆಲ್ಲರೂ ಕೂಡ ನಮ್ಮೂ ಅಲ್ಲಿದೆ, ನಾವು ಬ್ರಹ್ಮಸ್ವರೂಪದ. ಅದನ್ನು ಶಾಸ್ತ್ರವಾಕ್ಯ ಗುರುವಾಕ್ಯದಿಂದ ಸಾಧನ ಸಂಪನ್ನ ಕಂಡುಕೊಳ್ತಾರೆ. ಕಂಡುಕೊಂಡ್ಬಿಟ್ಟು ಯಾರು ಈ ಲೋಕದ ಹೊರಟೋಗ್ತಾರೋ ಅವರು ಹೊರಟೋಗ ಮಮಾಹಂಭಾವದಿಂದ ಹೋಗೋದು, ಈ ಲೋಕದಿಂದ ಹೋಗೋದು ಅಂದ್ರೆ ಮಮ ಭಾವ ಅಹಂಭಾವ ಬಿಟ್ಟು ಪರಮಾತ್ಮ ಭಾವದಲ್ಲಿ ಇರ್ತಾರೋ ಅವ್ರಿಗೆ ಎಲ್ಲಾ ಲೋಕದಲ್ಲೂ ಕೂಡ ಕಾಮಚಾರ. ಅಂದ್ರೆ ಪರಮಾತ್ಮನೇ ಆದ್ಮೇಲೆ ಆನಂದ ಅವ್ರಿಗೆ ಬುದ್ಧಿ ಬೇಕಾದ ಓಡಾಡ್ಕೊಂಡು ಇರ್ತಾರೆ, ಏನ್ ಬೇಕಾದ್ರೆ ಪಡ್ಕೊಳ್ತಾರೆ ಅಂತ ಹೇಳಿ ತತ್ವಜ್ಞಾನ ಪ್ರಶಂಸೆ ಮಾಡ್ತಾ ಇದೆ. ಆ ಜ್ಞಾನ ಬರ್ರೀನಕ್ಕೋಸ್ಕರವಾಗಿ ಕಾಮಚಾರೋಭವತಿ ಅಂತ ಹೇಳ್ತಾ ಪ್ರಕೃತವಾದ ಬಹರಾಕಾಶದ ಉಪಾಸನೆ ಇದೆಯಲ್ಲ, ಆ ಉಪಾಸನೆಯನ್ನು ಮಾಡಿದವರಿಗೆ ಅನಂತ ಫಲ. ಅದು ಬ್ರಹ್ಮಲೋಕ ಪ್ರಾಪ್ತಿಗೆ ತತ್ವಜ್ಞಾನ ಆಗೋದು ಅಲ್ಲ, ಇಲ್ಲಿಯೇ ಕಂಡ್ಕೊಂಡ್ರೆ ತತ್ವಜ್ಞಾನ ಪಡ್ಕೊಂಡ್ರೆ ಅನಂತ. ಒಟ್ಟು ಭಾವನೆಯಿಂದಲೇ ಪಡ್ಕೊಂಡದ್ದಾದ್ರೆ ಮನುಷ್ಯಲೋಕಕ್ಕಿಂತ 100 ಪಟ್ಟು 1000 ಪಟ್ಟು 1,000,000 ಪಟ್ಟು ಹೆಚ್ಚಿರಬಹುದು. ಆದರೂ ಅದಕ್ಕೆ ಎಂಡು ಉಂಟೆ ಉಂಟು. ಹಿರಣ್ಯಗೆ ಬಂದು ಸಾಯಲೇಬೇಕು, ಯಾಕೆ ಹೇಳೋ, ಹುಟ್ಟಿದವನಾದ್ರಿಂದ ಹುಟ್ಟಿದ್ದಕ್ಕೆಲ್ಲ ಸಾವು ಉಂಟೆ ಉಂಟು. ಹಿರಣ್ಯಗರ್ಭ ಹುಟ್ಟಿದ ಮೇಲೆ ಅವನು ಸಾಯಲೇಬೇಕು. ಇರಲಿ, ಇವ್ರಿಗೆ ಸೊಳ್ಳೆ ದೃಷ್ಟಿಯಿಂದ ನಾವು 80, 90, 100 ವರ್ಷ ಇರ್ತೀವಿ, ಸೊಳ್ಳೆ ಒಂದು 12 ಇರುತ್ತೆ. ಹಾಗೆ ನಮ್ಮ ದೃಷ್ಟಿಯಿಂದ ಹಿರಣ್ಯಗರ್ಭ 1,00,000,000,000 ವರ್ಷ ಇರ್ಬೋದು. ಏನಾಯ್ತು, 1,00,000,000,000 ವರ್ಷ ದೇಹವನ್ನ ದಿನ ಟಾಯ್ಲೆಟ್ ಹೋಗು, ಉಚ್ಚೆ ಹೋಗಿ, ಬಟ್ಟೆ ಹೋಗಿ, ಊಟ ಮಾಡಿ, ಏನೇನ್ ಪುಣ್ಯ ಆಗಿ ಹುಷಾರ್ತಾ ಇದ್ದ. ಇದಕ್ಕೆ ನಾವು ಬಿಟ್ಟಿರಲ್ಲ, ಕಕ್ಕ ತೊಳೆಯೋದು, ಉಚ್ಚೆ ತೊಳೆಯೋದು, ಬಟ್ಟೆ ತೊಳೆಯೋದು, ಊಟ ಮಾಡೋದು, ಮನೆ ಏನ್ ಪುಣ್ಯ ಪುಷಾರ್ಥ. ಏನು ತುಂಬಾ ದಿವಸ ಇದ್ದದನ್ನ ಏನು ಪುಷಾರ್ಥ ಆಗ್ಲಿಲ್ಲ. ತುಂಬಾ ಕಾಕೋಪಿ ಜೀವಕ್ಕೆ ಚುರವಾಯ ಬಲಿಂಚ ಭಕ್ತಿ ಅಂತ ತತ್ವಜ್ಞಾನ ಪಡ್ಕೊಂಡ್ರೆ, ಸತ್ಯ ಕಂಡ್ಕೊಂಡ್ರೆ ಪುಷಾರ್ಥ ಸಮಾಪ್ತಿ ಆಗುತ್ತೆ, ಇದೇ ಹೋದ್ರೆ ಏನು ಇಲ್ಲ. ಹಾಗಾಗಿ ಪ್ರಕೃತಿ ದಹರಾಕಾಶದ ಉಪಾಸನೆ ಏನುಂಟು, ಉಪಾಸನೆಯಲ್ಲಿ ಇಲ್ಲಿ ಜ್ಞಾನ ಅಂತ ತಗೊಂಡಿದ್ದಾರೆ. ಜ್ಞಾನ ಮಾಡ್ಕೊಂಡ್ರೆ ಅನಂತ ಫಲವುಳ್ಳದ್ದಾಗಿದೆ ಅಂತ ಹೇಳುತ್ತಾ, ಇದು ಪರಮಾತ್ಮತ್ವ ಅಸ್ಸಿ ದಹರಾಕಾಶಕ್ಕೆ ಪರಮಾತ್ಮತ್ವ ಇದೆ, ಪರಮಾತ್ಮವಾಗಿದೆ ಎಂಬುದನ್ನು ಸೂಚನೆ ಮಾಡ್ತಾ ಇದೆ. ಪರಮಾತ್ಮ ರೂಪ ಕಣೋ, ಇದು ಜೀವರೂಪ ಅಲ್ಲ, ಭೂತಾಕಾಶವೂ ಅಲ್ಲ. ಸ್ವಾಮಿ ದಹರಾಕಾಶ ಹುಡ್ಕಬೇಕು, ಕಟ್ಕೋಬೇಕು ಅಂತ ಹೇಳ್ತಾನೆ ಇಲ್ಲ. ಯಾಕೆ ಅರ್ಥ ಮಾಡ್ಕೊಂಡ್ಬಿಟ್ಟು ದಹರಾಕಾಶವನ್ನು ಪರಮಾತ್ಮ ಅರ್ಥ ಮಾಡಕ್ ಹೋಗ್ತಾ ಇದ್ದೀರ? ದಹರಾಕಾಶವನ್ನ ಕಂಡ್ಕೋಬೇಕು, ಹುಡ್ಕೋಬೇಕು ಅಂತ ಹೇಳ್ತಾ ಇದೆ ಶ್ರುತಿ. ದಹರಂ ಅಥಸ್ಮಿನ್ ಬ್ರಹ್ಮಪುರೇ ದಹರಂ ಪುಂಡರೀಕಂ ವೇಷ್ಮ ಅಂತ ಇದೆ. ದಹರೋಸ್ಮಿನ್ ಅಂತ ಆಕಾಶ ಹೇಳ್ಬಿಟ್ಟು ತಸ್ಮಿನ್ ಯದಂತಹ, ಅದನ್ನು ಹುಡ್ಕೋಬೇಕು, ಕಂಡ್ಕೋಬೇಕು, ತೂಗೋಬೇಕು ಅಂತ ಇದೆ ಹೊರತು ದಹರಾಕಾಶವನ್ನು ಹುಡ್ಕೋಬೇಕು ಅಂತ ಹೇಳ್ತಾ ಇಲ್ಲ, ಕಂಡ್ಕೋಬೇಕು ಅಂತ ಹೇಳ್ತಾನೆ ಇಲ್ಲ. ಯಾತಕ್ಕೆ ನಿಮ್ಗೆ ಈಶ್ವರ ಚರ್ಚೆ ಮಾಡ್ತಿದ್ದೀರಾ ಅಂತ ಪೂರ್ವಕ್ಷಿ ಹೇಳಿದ. ಅದಕ್ಕೆ ಉತ್ತರ ಕೊಡ್ತಾಳೆ, ದಹರಾಕಾಶವನ್ನು ಹುಡ್ಕಬೇಕು ಅಂತಲಾಗ್ಲಿ, ತಿಳ್ಕೊಳ್ಬೇಕು ಅಂತಲಾಗ್ಲಿ ಕೇಳಿ ಬಂದೇ ಇಲ್ಲ ಸ್ವಾಮಿ. ಇನ್ನೊಂದಕ್ಕೆ ವಿಶೇಷವಾಗಿ ಪರಸ್ಯ ಅಂದ್ರೆ ಅನ್ಯಸ್ಯ ವಿಶೇಷಣ ಅಂದ್ರೆ ಅದ್ರ ಒಳಗಿದೆಯಲ್ಲ, ದಹರಾಕಾಶದ ಒಳಗೆ ಅದನ್ನ ಹುಡ್ಕಬೇಕು,
ಅದನ್ನು ಕೊಂಡ್ಕೋಬೇಕು ಅಂತ ಹೇಳ್ತಾ ಇದೆ ಅಂತ ಹೇಳಿ ಹೇಳಿದ್ನಲ್ಲ ಪರಮಕ್ಷಿ, ಅದಕ್ಕೆ ಉತ್ಸಾಹ ಕೊಡ್ತೀನಿ. ಯದಿ ಆಕಾಶೋ ನಾನ್ವೇಷ್ಟವ್ಯತ್ವೇನ ಉಕ್ತ ಸ್ಯಾತ್, ಆಕಾಶೋ ನಾನ್ವೇಷ್ಟವ್ಯತ್ವೇನ ಉಕ್ತ ಸ್ಯಾತ್, ಅನನ್ವಯಂ ಆಕಾಶ ಸ್ಥಾವಾನೇಶೋ ಅಂತಹರಿ ಆಕಾಶ. ಇತ್ಯಾದಿ ಆಕಾಶ ಸ್ವರೂಪ ಪ್ರದರ್ಶನ ಉಪಯುಜ್ಯತೆ ಸಮಾಧೌ ಹೊಂದ್ಕೊಳ್ಳಲ್ಲ ಸೇರ್ಕೊಳ್ಳಲ್ಲ ಕೂಡ್ಕೊಳ್ಳಿಲ್ಲ. ಉಪಯುಜ್ಯತೆ ಯುಜಿರ್ಯೋಗ್ಯ ಯುಜ್ಯತೆ ಯುನತ್ತಿ ಯುನತ್ತಿ ಬಹುಶಃ ಕರ್ಮ ಯುಜ್ಯತೆ ಅನ್ನಬಹುದು. ಅದು ಇದು ಯುಜ ಸಮಾಧು ದಿವಾಜಿಲೇ ಇದೆ ಬರೆಸಿದವರು ಶ್ಲೋಮ ಅದನ್ನ ಬಿಟ್ಟೋಗಿದೆ ಅಂತ ಹೇಳಿ ದಿವಾದಿ ಬಂದ್ರೆ ಯುಜ್ಯತೆ ಆಗಿದೆ. ದಿವಾದಿ ಬಿಷನ್ನು ಯಾವಾಗಬೇಕಲ್ಲ ಅಲ್ಲಪ್ಪ, ನೀನು ಆಕಾಶವನ್ನ ಹುಡ್ಕೊಳ್ಳೇಬೇಕಾಗಿಲ್ಲ ಕಂಡ್ಕೊಳ್ಳೇಬೇಕಾಗಿಲ್ಲ ಅಂತ ಆಗ್ಬಿಟ್ಟಿದ್ದರೆ ಈ ಭೂತಾಕಾಶ ಎಷ್ಟಿದೆಯೋ ಅಷ್ಟೇ ಇದೆಯೋ ಒಳಗಿರುವ ಆಕಾಶವು ಅಂತ ಹೇಳಿ ಈ ರೀತಿಯಾಗಿ ಆಕಾಶ ಸ್ವರೂಪವನ್ನು ತೋರಿಸ್ತಾ ಇರೋದಿದೆಯಲ್ಲ, ಯಾಕೆ ತೋರಿಸ್ಬೇಕಾ? ಸುಮ್ಮನೆ ಯಾವ ತರಕಾರಿಯನ್ನು ಕೊಂಡ್ಕೊಳ್ಬೇಕಾಗಿಲ್ಲ ತಗೋಬೇಕಾಗಿಲ್ಲ ಅಂತಾಗಿದ್ರೆ ಅದಕ್ಕೆ ತರಕಾರಿ ಅಂಗಡಿ ಹೋಗ್ಬಿಡೋದು ನೋಡೋದೆ, ಅದಕ್ಕೆ ತರಕಾರಿ ಇದಕ್ಕೆ ಹೋದ ಮಾರ್ಕೆಟ್ಗೆ ಹೋದ, ಹೀರೆಕಾಯಿ ಇತ್ತು, ಬೀನ್ಸ್ ಇತ್ತು, ಬದ್ನೆಕಾಯಿ ಇತ್ತು, ಆಲೂಗಡ್ಡೆ ಇತ್ತು, ಎಪ್ಪತ್ತು ಎಲ್ಲ ತರಕಾರಿ ಮಾಡೋದು, ಏನು ತಗೊಳೋದಿಲ್ಲ ಏನು ಇದಲ್ಲ ಅಂತ ಯಾಕೆ ಹೋಗ್ಬೇಕು? ಅಲ್ಲಿಗೆ ತಗೊಳೋದಿಲ್ಲ ತಿನ್ನೋದಿಲ್ಲ ಮಾಡೋದಿಲ್ಲ ಅಂದ್ರೆ ಅಲ್ಲಿಗೆ ಹೋಗ್ತಾರ ಯಾರು? ಸುಮ್ಮನೆ ತರಕಾರಿ ನೋಡಿಲ್ಲ ತರಕಾರಿ ನೋಡಕ್ ಹೋಗ್ತಾರ? ಹಂಗೆ ಕಂಡ್ಕೊಳ್ಬೇಕಾಗಿಲ್ಲ ತಿಳ್ಕೊಬೇಕಾಗಿಲ್ಲ ಹುಡ್ಕೋಬೇಕಾಗಿಲ್ಲ ಅಂತ ಆದ್ರೆ ಯಾತಕ್ಕೆ ಇದ್ರ ವಿಚಾರ ಹೇಳ್ಬೇಕಾ? ಕಂಡ್ಕೊಳ್ಬೇಕು ಅಂತಾದ್ರೆ ತಿಳ್ಕೊಬೇಕು ಅಂತಾದ್ರೆ ಆ ವಿಷಯ ಹೇಳಿದ್ರೆ ಅರ್ಥ ಇದೆ. ಒಂದು ಅನ್ವೇಷ್ಟವ್ಯತ್ವೇನ ಜಿಜ್ಞಾಸಿತವ್ಯತ್ವೇನ ನೋಕ್ತಂ ಸ್ಯಾದಂತ ಹುಡ್ಕಬೇಕು ಅಂತಾಗ್ಲಿ ಕಂಡ್ಕೊಳ್ಬೇಕು ಅಂತಾಗ್ಲಿ ಹೇಳಿಲ್ಲವಾಗಿದ್ದರೆ ಈ ಆಕಾಶ ಎಷ್ಟೋ ಅಷ್ಟೇ ಕೋ ಈ ಆಕಾಶ ಅಂತ ಇದೇ ಆಗಿ ಆಕಾಶ ಸ್ವರೂಪವನ್ನು ತೋರಿಸೋದಿಲ್ಲ ಅದು ಹೊಂದೋದೇ ಇಲ್ಲ. ನಾನು ಯಜ್ಞಪಿ ನಾಳೆ ಹೇಳ